इति पराशर सूनु सत्यवती हृदय नंदनो व्यासः यस्य आस्य कमल गलितं वाङ्मयमृतं जगत् पिबति भुजग भोगाभ उद्यम्य हृदयं निजभुजं दक्षिणं लक्षणाढ्यं ललित उद्रिक्त विज्ञान मुद्रं भज भज अनंतमित्यालपंतं प्रणतवान् प्राणिनां प्राणभूतं प्रणतिभिः प्रीणये पूर्णबोधं भवदवोष्णेन ततप्यमानान् भुवि परं नाथमप्रेक्षमानान् भुवनमन्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् ನನ್ನ ಅಧ್ಯಾತ್ಮ ಬಂಧುಗಳೇ, ಶ್ವೇತಾಶ್ವತರದ 4ನೇ ಅಧ್ಯಾಯದ ಕೊನೆಯ ಘಟ್ಟದಲ್ಲಿದ್ದೇವೆ ನಾವು. ಇನ್ನೂ 2 ಅಧ್ಯಾಯ ಇದೆ, 4ನೇ ಅಧ್ಯಾಯದ ಸ್ವಲ್ಪ 5-6. ನಾವು ಇವತ್ತು ನೋಡಬೇಕಾದ ಮಂತ್ರ ಇದು, ಒಂಥರ ಪ್ರಸಿದ್ಧವಾದ ಮಂತ್ರ. ಮಾಯಾಂತು ಪ್ರಕೃತಿಂ ವಿದ್ಯಾತ್, ಮಾಯನಂತು ಮಹೇಶ್ವರಂ, ತಸ್ಯ ಅವಯವ ಭೂತೈಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್. ಮಾಯೆ ಮತ್ತು ಮಾಯಿ, ಮಾಯೆ ಎಂದರೆ ಪ್ರಕೃತಿ, ಮಾಯಿ ಮಾಯೆಯ ಒಡೆಯ ಭಗವಂತ ಅಂತಕ್ಕಂಥ ಮಾತು ಮೇಲ್ನೋಟಕ್ಕೆ ಕಾಣುವಂಥ ಅರ್ಥ. ಮಾಯೆ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕು. ಮಾಯಾ ಅನ್ನುವ ಶಬ್ದ ವೇದ ಕಾಲದಲ್ಲಿ ಒಂದು ವಿಶೇಷತಃ 3 ಅರ್ಥದಲ್ಲಿ ಬಳಕೆಯಲ್ಲಿತ್ತು. 3 ಅರ್ಥಗಳು. ಒಂದು, ವೇದವ್ಯಾಸರು ಪುರಾಣಗಳಲ್ಲಿ ಕೊಟ್ಟಿರತಕ್ಕಂಥ ಅರ್ಥ, ಮಹಾಮಾಯೇತಿ ಅವಿದ್ಯೇತಿ ನಿಯತಿ ಮೋಹನೀತಿ ಚ ಪ್ರಕೃತಿ ವಾಸನಾ ಇತ್ಯೇವಂ ತವೇಚ್ಛಾ ಅನಂತ ಕಥ್ಯತೆ ಅಂತ ಪುರಾಣದಲ್ಲಿ ಬಂದಿರತಕ್ಕಂಥ ಮಾತು. ಮಾಯ ಅಂದರೆ ಇಚ್ಛೆ. ಅದರಿಂದ ನಾವು ಹೇಳ್ತೇವಲ್ಲ, ಎಲ್ಲ ದೇವರ ಮಾಯೆ. ಹಾಗೆ ಹೇಳುವಾಗ ಏನು ಅರ್ಥ ನಮ್ಗೆ ಗೊತ್ತಿರೋದಿಲ್ಲ. ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೇವೆ ಎಲ್ಲ ದೇವರ ಮಾಯೆ ಅಂತ. ದೇವರ ಮಾಯೆ ಅಂದರೆ ಪ್ರತಿಯೊಂದೂ ನಡೆಯುವುದು ಭಗವಂತನ ಇಚ್ಛೆಯಂತೆ ಅಂತ, ದೇವರ ಇಚ್ಛೆ. ಇದು ಒಂದು ಅರ್ಥ, ದೇವರ ಮಾಯೆ, ದೇವರ ಇಚ್ಛೆ. ಅದು ನಮ್ಮ ಇಚ್ಛೆಯಂತೆ ನಡೆಯೋದಲ್ಲ, ದೇವರ ಇಚ್ಛೆಯಂತೆ ನಡೆಯುತ್ತೆ. ಅನ್ ಮಾಯಾ ಅಂದರೆ ಇಂದ್ರೋ ಮಾಯಾಭಿಪುರುರೂಪ ಈಯತೆ. ಭಗವಂತ ತನ್ನ ಸ್ವಂತ ಇಚ್ಛೆಯಿಂದ ಅನೇಕ ರೂಪಗಳನ್ನು ಧರಿಸುತ್ತಾನೆ. ಇದು ಒಂದರ್ಥ. ತವ ಇಚ್ಛಾ ಅನಂತ ಕಥ್ಯತೆ. ಈ ಶಬ್ದಗಳು ಮಾಯಾ, ಪ್ರಕೃತಿ ಎಲ್ಲವೂ ಭಗವಂತನ ಇಚ್ಛೆ ಹೆಸರು. ಆಮೇಲೆ ವೇದಿಕ ನಿಘಂಟು, ವೈದಿಕ ನಿಘಂಟು ಇದೆ, ವೈದಿಕ ಕೋಶ. ಆ ಕೋಶದಲ್ಲಿ ಮಾಯಾ ಶಬ್ದಕ್ಕೆ ಮಾಯಾ ವಯುನಂ ಜ್ಞಾನಂ ಅಂತ. ಮಾಯಾ ಮತ್ತು ವಯುನ, ಜ್ಞಾನ ಇವೆಲ್ಲ ಸಮಾನಾರ್ಥಕ ಶಬ್ದಗಳು ವೇದದಲ್ಲಿ. ಹಾಗಾಗಿ ಮಾಯಾ ಅಂದರೆ ಜ್ಞಾನ, ಭಗವಂತನ ಅರಿವು, ಭಗವಂತನ ಇಚ್ಛೆ ಮತ್ತು ಭಗವಂತನ ಅರಿವು. ಇದು ಭಗವಂತನ ಅರಿವಿಗೆ ಗೋಚರವಾಗುವ ಸಂಗತಿ, ನಮಗೆಲ್ಲ ಅರಿಯಲಿಕ್ಕಾಗುವಂಥದ್ದು, ನಾವು ತಿಳಿಯಲಿಕ್ಕಾಗುವಂಥದ್ದಲ್ಲ ಅನ್ನೋದು ಇನ್ನೊಂದು ಅರ್ಥ ಮಾಯಾ ಅಂದರೆ. ಮತ್ತೊಂದು ಬಹಳ ವ್ಯಾಪಕವಾಗಿ ಇನ್ನೊಂದು ಅರ್ಥ, ಮಾಯೇತಿ ಮಹಿಮಾ ಪ್ರೋಕ್ತ. ಇದು ಪುರಾಣದಲ್ಲಿ ಬಂದು ಭಗವಂತನ ಮಾಯೆ ಅಂದರೆ ದೇವರ ಮಹಿಮೆ ಅಂತ. ಮಾಯಾ ಅಂದರೆ ಮಹಿಮೆ, ಮಾಯಾ ಅಂದರೆ ಜ್ಞಾನ, ಮಾಯಾ ಅಂದರೆ ಇಚ್ಛಾ. ಇದು 3 ಅರ್ಥ ವೇದ ಕಾಲದಲ್ಲಿ ಬಳಕೆಯಲ್ಲಿದ್ದ ಅರ್ಥ, ತುಂಬ ಬಳಕೆಯಲ್ಲಿದ್ದು. ವೇದದಲ್ಲಿ ಮಾಯಾ ಅಂತ ಬಂದರೆ ಈ 3ರಲ್ಲಿ ಯಾವುದೋ ಒಂದು ಅರ್ಥ ಇರುತ್ತೆ. ಅದರ ನಂತರ ಮತ್ತೊಂದು ಅರ್ಥ ಬಂತು. ಏನು ಅಂದರೆ, ಇದು ವೇದ ಕಾಲದಲ್ಲೇ ಬಂದಿರುವಂಥದ್ದು. ಇದು ಭಗವಂತನಿಗೆ ಸಂಬಂಧಪಟ್ಟು 3 ಅರ್ಥಗಳಾದ ಮೇಲೆ ಮಾಯಾ ಅಂತಂದರೆ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರತಕ್ಕಂಥ ಮೂಲಶಕ್ತಿ. ಅದು ಏನು ಮಾಡುತ್ತೆ, ನಮ್ಮನ್ನು ಅಜ್ಞಾನದಿಂದ ಆವರಿಸಿಬಿಡುತ್ತೆ. ನಾವು ಏನು ಎಂತ ಅನ್ನೋದನ್ನು ತಿಳುವಳಿಕೆ ಇಲ್ಲದಂಥ ಒಂದು ಅಜ್ಞಾನದ ಪರದೆ ಒಳಗೆ ನಾವು ಬದುಕ್ತೇವೆ, ಅದಕ್ಕೂ ಮಾಯೆ ಅಂತಾರೆ. ಅದು ಈಶ್ವರ ಮೋಹನೀ ಶಕ್ತಿ ಅಂತ ಹೇಳ್ತಾರೆ. ಅದನ್ನು ನಿಯಂತ್ರಿಸ್ತಕ್ಕಂಥ ತಾಯಿ
ಚಿತ್ ಪ್ರಕೃತಿ ಅವಳಿಗೂ ಮಾಯ ಅಂತ ಹೆಸರು ಇದು ಎರಡು ಆ ಮೂರು ಅರ್ಥಗಳು ಭಗವಂತನ ಪರವಾಗಿ ಬಂದ ಅರ್ಥದ ನಂತರ ಎರಡು ಅರ್ಥಗಳು ಇವು ಬಹಳ ಪ್ರಾಚೀನ ಅರ್ಥಗಳು ಇದಾದ ಮೇಲೆ ಮತ್ತೊಂದು ಅರ್ಥ ಇದೆ ಅದು ಅನಂತರ ಬಂದು ಬಹಳ ಅನಂತರ ಬಂದ ಅರ್ಥ ಯಾಕೆಂದರೆ ಮೊದಲು ಮಾಯಾ ಅನ್ನುವ ಶಬ್ದ ಮಯ ಅನ್ನುವ ಶಬ್ದದಿಂದ ಹುಟ್ಟಿದ್ದು ಮಯಟು ಪ್ರತ್ಯಯ ಅಂತ ಮತ್ತೆ ವ್ಯಾಕರಣದವರು ಮಾಡಿದರು ಮಯ ಅಂತ ಅನ್ನೋ ಒಂದು ಶಬ್ದ ಇದೆ ಆ ಶಬ್ದಕ್ಕೆ ಅರ್ಥ ಮಯಂ ಪ್ರಧಾನ ಉದ್ದಿಷ್ಟಂ ಅಂತ ಮಯ ಅಂತಂದರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಮಾಯ ಅಂದರೆ ಅದಕ್ಕೆ ಸಂಬಂಧಪಟ್ಟದ್ದು ಸೊ ಎಲ್ಲಕ್ಕಿಂತ ಹಿರಿದಾದ ತತ್ವಕ್ಕೆ ಸಂಬಂಧಪಟ್ಟ ಇಚ್ಛೆ ಜ್ಞಾನ ಮಹಿಮೆ ಇದೆಲ್ಲ ಮಾಯ ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಚಿತ್ ಪ್ರಕೃತಿ ಮತ್ತು ಸಂಸಾರ ಮೋಹನೀ ಶಕ್ತಿ ಅದು ಮಾಯ ಆಮೇಲೆ ಮತ್ತೊಂದು ಮಾಯ ಅಂತ ಬಂತು ಅದು ಮಯಾಸುರನಿಗೆ ಸಂಬಂಧಪಟ್ಟದ್ದು ಮಯ ಅನ್ನುವ ಶಿಲ್ಪಿ ಇದ್ದಾನೆ ದೈತ್ಯರ ಶಿಲ್ಪಿ ವಿಶ್ವಕರ್ಮ ಅಂತ ದೇವಶಿಲ್ಪಿ ಮಯ ಅಂತ ದೈತ್ಯರ ಶಿಲ್ಪಿ ಬಹಳ ದೊಡ್ಡ ಆರ್ಕಿಟೆಕ್ಟ್ ಅವ ಪುಸ್ತಕ ಅವನ ಶಿಲ್ಪಶಾಸ್ತ್ರದ ಬಗ್ಗೆ ಮಯನ ಶಿಲ್ಪ ವಾಸ್ತು ಶಾಸ್ತ್ರದ ಬಗ್ಗೆನೆ ಮಯಮತ ಅಂತ ಒಂದು ಪುಸ್ತಕ ಇದೆ ಅದು ಇಂಗ್ಲೀಷ್ನಲ್ಲಿ ಪ್ರಕಟವಾಗಿದೆ ಮಯಮತ ಅಂತ ಅಂದರೆ ಮಯನ ಶಿಲ್ಪಶಾಸ್ತ್ರದಲ್ಲಿ ಅವನು ಮನೆ ದೇವಸ್ಥಾನ ಗ್ರಾಮ ಇದರ ಮೆಜರ್ಮೆಂಟ್ ಕೊಡ್ತಾನೆ ಒಂದು ಊರು ಹೇಗಿರಬೇಕು ಎಲ್ಲಿ ಮನೆ ಇರಬೇಕು ಆ ಮನೆಯ ವಾಸ್ತು ಹೇಗಿರಬೇಕು ದೇವಸ್ಥಾನದ ವಾಸ್ತು ಹೇಗಿರಬೇಕು ಅದನ್ನೇ ಹೇಳತಕ್ಕಂಥ ಒಂದು ಗ್ರಂಥ ಮಯಮತ ಅಂತ ಆ ಗ್ರಂಥದ ಮೂಲ ಪುರುಷ ಅಂದ ಮಯ ಅವನು ಶಿಲ್ಪಿ ದೊಡ್ಡ ಶಿಲ್ಪಿ ಆದರೆ ಅವನ ಶಿಲ್ಪದಲ್ಲಿ ಒಂದು ವಿಶೇಷ ಏನು ಅಂದರೆ ಇವಾಗ ನಿಮಗೆ ಮಹಾಭಾರತದಲ್ಲಿ ಇಂದ್ರಪ್ರಸ್ಥದಲ್ಲಿ ಅಂದರೆ ಈಗಿನ ಡೆಲ್ಲಿ ಮೊಟ್ಟ ಮೊದಲು ರಾಜ್ಯವನ್ನು ಕಟ್ಟಿದವನು ಧರ್ಮರಾಜ ಮೊದಲು ರಾಜಧಾನಿ ಇಂದ್ರಪ್ರಸ್ಥವನ್ನು ರಾಜಧಾನಿ ಮಾಡಿ ಡೆಲ್ಲಿಯಲ್ಲಿ ರಾಜ್ಯಭಾರ ಮಾಡಿದವ ಮೊಟ್ಟ ಮೊದಲು ನಮಗೆ ತಿಳಿಯುವಂಥದ್ದು ದ್ವಾಪರ ಯುಗದಲ್ಲೇ ಧರ್ಮರಾಜ ಅದರ ನಂತರ ಏನೋ ಏನೋ ಎಂತೋ ಕೊನೆಗೂ ಅದೇ ನಮ್ಮ ರಾಜಧಾನಿಯಾಗಿ ಹೋಯಿತು ಅದರಲ್ಲಿ ರಾಜಧಾನಿ ಮೊದಲು ರಾಜಧಾನಿ ಅಲ್ಲಿ ಇರಲಿಲ್ಲ ಈ ದೇಶದ ರಾಜಧಾನಿ ಬೇರೆ ಎಲ್ಲೆಲ್ಲೆಲ್ಲಿಯೋ ಇತ್ತು ಅದು ಕೊನೆಗೆ ಧರ್ಮರಾಜ ಸಮ್ರಾಟಾಗಿ ದೇಶವನ್ನು ಆಳುವಾಗ ಅವನು ಇಂದ್ರಪ್ರಸ್ಥದಲ್ಲಿ ತನ್ನ ಸಾಮ್ರಾಜ್ಯದ ಅಲ್ಲಿ ಅವನು ಅರಮನೆ ಕಟ್ಟಿಸಿದ್ದು ಆ ಕಟ್ಟಿಸಿಕೊಟ್ಟವ ಮಯ ಅಂತ ಅಂತಕ್ಕಂಥ ಮಾತು ಮಹಾಭಾರತದಲ್ಲಿ ಬರುತ್ತೆ ಮಯ ಅನ್ನುವ ಶಿಲ್ಪಿ ಆ ಅರಮನೆಯನ್ನು ಕಟ್ಟಿಸಿಕೊಟ್ಟ ಅದರಲ್ಲಿ ಆ ಅರಮನೆ ಹೇಗಿತ್ತು ಅಂದರೆ ಸರೋವರದಲ್ಲಿ ನೆಲ ಅಂತ ಕಾಣ್ತಿತ್ತಂತೆ ಆ ಸರೋವರದಲ್ಲಿ ಹೋಗಿ ನೆಲ ಅಂತ ತಿಳ್ಕೊಂಡು ಜಾರಿ ಬಿದ್ದುಬಿಡ್ತಿದ್ರಂತೆ ನೆಲದ ಇದು ನೆಲ ಅಂತ ನಡ್ಕೊಂಡು ನೀರಿನಲ್ಲಿ ಆಮೇಲೆ ನೀರು ಅಂತ ತಿಳ್ಕೊಂಡು ನೆಲ ಅಂತ ತಿಳ್ಕೊಂಡು ನೀರಿನಲ್ಲಿ ಹಾಗಾದರೆ ನೀರು ನೆಲದ ಹಾಗೆ ಕಾಣ್ತಿತ್ತು ನೆಲ ನೀರಿನ ಹಾಗೆ ಕಾಣ್ತಿತ್ತು ಬಾಗಿಲಿದ್ದಲ್ಲಿ ಗೋಡೆ ಇದ್ದ ಹಾಗೆ ಕಾಣ್ತಿತ್ತು ಗೋಡೆ ಇದ್ದಲ್ಲಿ ಬಾಗಿಲಿದ್ದ ಓಪನ್ ಅಂತ ಕಾಣ್ತಿತ್ತು ಬಾಗಿಲಿಲ್ಲ ಹೀಗೆ ಇದು ಮಯನ ಮಾಯೆ ಅಂದರೆ ಒಂಥರ ಇಂದ್ರಜಾಲ ನಮ್ಮನ್ನು ಮೋಸಗೊಳಿಸತಕ್ಕಂಥ ಚಮತ್ಕಾರ ವಿಗ್ರಹ ಆ ಕಟ್ಟಡದಲ್ಲಿ ಇರತಕ್ಕಂಥ ಅಂತ ಚಮತ್ಕಾರ ಅದರಿಂದ ಇಂದ್ರಜಾಲ ಮಯನ ಮಾಯಾವಿದ್ಯೆ ಅದರಿಂದ ಅದಕ್ಕೆ ಮಾಯಾ ಅಂತ ಹೆಸರು ಬಂತು ಅವನು ಮಯನಿಂದ ನಿರ್ಮಾಣವಾಗಿರತಕ್ಕಂಥ ಒಂದು ಇಂದ್ರಜಾಲ ಅದರಿಂದ ಮಾಯಾ ಅಂತ ಅನ್ನೋದಕ್ಕೆ ಕಣಕಟ್ಟು ಅನ್ನೋ ಅರ್ಥ ಬಂತು ಏನಪ್ಪ ಮಾಯೆ ಎಲ್ಲ ಮಾಯೆ ಅಂದರೆ ಎಲ್ಲ ಕಣಕಟ್ಟು ಮೋಸ ಮಿಥ್ಯ ಇಲ್ಲ ಇದು ಈ ಶಬ್ದ ಮಯನಿಂದ ಬಂದದ್ದು ಅವನ ಶಿಲ್ಪಕೌಶಲದಿಂದ ಮಯ ನಿರ್ಮಿತವಾದದ್ದು ಮಾಯೆ ಮಯ ನಮಗೆ ರಾಮಾಯಣದಲ್ಲೂ ಮಹಾಭಾರತದಲ್ಲೂ ಮಯನ ಪಾತ್ರ ದೊಡ್ಡದು ಮಂಡೋದರಿ ಇದ್ದಾಳಲ್ಲ ರಾವಣನ ಹೆಂಡತಿ ಮಯನ ಮಗಳು ಮಂಡೋದರೀಂ ಮಯ ಸುತಾಂ ಮಯನ ಮಗಳು ಆಮೇಲೆ ರಾಮಾಯಣದಲ್ಲಿ ಒಬ್ಬ ಬರ್ತಾನೆ ವಾಲಿ ಒದ್ದು ಅವನನ್ನು ಕಾಲಿನಲ್ಲಿ ಒದ್ದು ಕೊಂದು ಬಿಡ್ತಾನೆ ಒಬ್ಬನ ಸೋಲಿಸಿ ಮಹಿಷಾಸುರ ಅಂತ ಮಹಿಷ ಅವನು ಮಯನ ಮಗ ಮಂಡೋದರಿಯ ಸೋದರ ಅವನು ಆಮೇಲೆ ಮಹಾಭಾರತಕ್ಕಾಗುವಾಗ ರಾಜ್ಯಸಭೆಯನ್ನು ಕಟ್ಟಿಸಿಕೊಡ್ತಾನೆ ದೊಡ್ಡ ಶಿಲ್ಪಿಯಾಗಿ ಕಾಣಿಸಿಕೊಳ್ತಾನೆ ಅದು ಅವನಿಂದ ಮಾಯಾ ಪ್ರಾರಂಭ ಆಯಿತು ಮಾಯೆ ಮಾಯೆ ಅಂದರೆ ಕಣಕಟ್ಟು ಅಂತ ಹೀಗೆ ಸ್ಥೂಲವಾಗಿ ಮಾಯಾ ಶಬ್ದ ನಾನು ನಿಮಗೆ ಈಗ ಹೇಳಿದಂತೆ ಸಂಸ್ಕೃತದಲ್ಲಿ ಆರು ಅರ್ಥಗಳಲ್ಲಿ ಬಳಕೆಯಲ್ಲಿದೆ ಒಂದು ದೇವರ ಇಚ್ಛೆ ದೇವರ ಅರಿವು ಜ್ಞಾನ ಮತ್ತು ದೇವರ ಮಹಿಮೆ ಮತ್ತು ದೇವರ ಅಧೀನವಾಗಿರತಕ್ಕಂಥ ಚಿತ್ ಪ್ರಕೃತಿ ಶ್ರೀತತ್ವ ಚಿತ್ ಪ್ರಕೃತಿಯಿಂದ ನಡೆಯತಕ್ಕಂಥ ಈ ಜಗತ್ತಿನ ಮೋಹಕ ವ್ಯಾಪಾರ ಜಗತ್ತಿಗೆ ಆವರಣ ಆಗಿರತಕ್ಕಂಥ ಮೋಹನಿ ಶಕ್ತಿ ಆಮೇಲೆ ಮಯಾಸುರನ ಕಣಕಟ್ಟು ಈ ಆರು ಅರ್ಥಗಳಲ್ಲಿ ಸುಮಾರಾಗಿ ಸಂಸ್ಕೃತದಲ್ಲಿ ಈ ಶಬ್ದ ಬಳಕೆಯಾಗಿದೆ
ನಾವು ವೇದದಲ್ಲಿ ಹೆಚ್ಚಾಗಿ ಜ್ಞಾನ ಮತ್ತು ಇಚ್ಛಾ ಅನ್ನುವ ಅರ್ಥವನ್ನು ಇಲ್ಲ ಅಂದರೆ ಈ ಪ್ರಕೃತಿ ಮೋಹನೀಯ ಶಕ್ತಿಯಾಗಿರ್ತಕ್ಕಂಥ ಜಡ ಪ್ರಕೃತಿ ಅಥವಾ ಚಿತ್ ಪ್ರಕೃತಿ ಅನ್ನೋದನ್ನು ನಾವು ಇಟ್ಟುಕೊಳ್ತೇವೆ ಅಂತ ಹೇಳ್ತಾರೆ. ಮಾಯಾ ಅಂತೂ ಪ್ರಕೃತಿಂ ವಿದ್ಯಾತ್, ಮಾಯಾ ಅಂದರೆ ಪ್ರಕೃತಿ ಅಂದರೆ ಇದು ಕೂಡ ಬಹಳ ತಮಾಷೆಯಾಗಿದೆ. ಪ್ರಕೃತಿ ಅನ್ನೋ ಶಬ್ದಕ್ಕೂ ಕೂಡ ಭಗವಂತನ ಇಚ್ಛೆ ಅಂತ ಅರ್ಥ ಇದೆ. ಹಾಗಾಗಿ ಭಗವಂತನ ಈ ಜಗತ್ತು ಪ್ರಕೃತಿಯಿಂದ ಸೃಷ್ಟವಾಯಿತು ಅಂತಂದರೆ ಜಗತ್ತಿನ ಮೂಲದ್ರವ್ಯ ಪ್ರಕೃತಿ, ತ್ರಿಗುಣಾತ್ಮಕವಾದ ಪ್ರಕೃತಿ, ಅದು ಹೌದು ಮಾಯೆ. ತ್ರಿಗುಣಾತ್ಮಕ ಪ್ರಕೃತಿಯು ಮಾಯಾ. ಅಷ್ಟೇ ಅಲ್ಲ, ಭಗವಂತನ ಇಚ್ಛೆಯೂ ಕೂಡ ಪ್ರಕೃತಿ ಶಬ್ದವಾಚ್ಯ. ಆದ್ದರಿಂದ ಭಗವಂತನ ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರತಕ್ಕಂಥದ್ದು ಭಗವಂತನ ಇಚ್ಛೆ. ಆ ಇಚ್ಛೆಯನ್ನು ಮಾಯಾ ಅಂತ ಹೇಳ್ತಾರೆ. ಅದನ್ನು ಈ ಜಗತ್ತು ಮಾಯೆಯಿಂದ ಸೃಷ್ಟವಾಗಿದೆ ಅಂದರೆ ಭಗವಂತನ ಇಚ್ಛೆಯಿಂದ ಸೃಷ್ಟವಾಗಿದೆ ಅಂತ ಅರ್ಥ. ಅಂದರೆ ಮಾಯಾ ಅಂತೂ ಪ್ರಕೃತಿ ವಿದ್ಯಾ, ಯಾವುದನ್ನು ಪ್ರಕೃತಿ ಅಂತ ಹೇಳ್ತಾರೆ ಅದನ್ನು ಮಾಯೆ ಅಂತ ಹೇಳ್ತಾರೆ. ಯಾವುದದು? ಎರಡೂ ಕೂಡ ಪ್ರಕೃತಿ ವಾಸನೆ ತೀವಂ ತವ ಇಚ್ಛಾ ಅಂದರೆ ವೇದವ್ಯಾಸರು ಕೊಟ್ಟಂಥ ಅರ್ಥ. ನಾವು ವೇದಕಾಲದ ಶಬ್ದಗಳಿಗೆ ನಮ್ಮ ಅಮರಕೋಶವೋ ಹಲಾಯುಧ ಕೋಶವೋ ನೋಡಿಕೊಂಡು ಅರ್ಥ ಮಾಡುವುದಕ್ಕಿಂತಲೂ ವೈದಿಕ ನಿಘಂಟು ಮತ್ತು ವೇದವ್ಯಾಸರು, ಯಾಕೆಂದರೆ ಅವರು ವೇದ ವಿಭಾಗ ಮಾಡಿದವರು, ಅವರು ವೇದವನ್ನು ಕೊಟ್ಟವರು, ಅವರು ಆಮೇಲೆ ವೇದದ ಅರ್ಥ ವಿಸ್ತಾರಕ್ಕೋಸ್ಕರ ಪುರಾಣಗಳನ್ನು ರಚನೆ ಮಾಡಿದವರು. ಅದರಿಂದ ನಮಗೆ ಅವರು ಕೊಟ್ಟ ಅರ್ಥ ಬಹಳ ಮುಖ್ಯವಾಗುತ್ತೆ. ಅದನ್ನು ಬಿಟ್ಟು ನಾವು ಯಾವುದೋ ಅರ್ಥ ಮಾಡುವುದು ಅಷ್ಟು ಸಮಂಜಸ ಅನ್ನಿಸೋದಿಲ್ಲ. ಅದಕ್ಕೆ ವೇದವ್ಯಾಸರ ಅರ್ಥವನ್ನೇ ಇಟ್ಟುಕೊಂಡು ಅವರು ಹೇಳುವ ಪ್ರಕಾರ ಭಗವಂತನ ಇಚ್ಛೆ, ಅದಕ್ಕೆ ಪ್ರಕೃತಿ ಅಂತ ಹೆಸರು. ಯಾಕೆಂದರೆ ಪ್ರಕೃತಿ ಹೀ ಪ್ರಕೃಷ್ಟಕರಣಾತ್, ಜಗತ್ತಿನ ಸಮರ್ಪಕವಾದ ಸೃಷ್ಟಿಯ ವಿಸ್ತಾರ ಆಗುವುದು ಭಗವಂತನ ಇಚ್ಛೆಯಿಂದ. ಅವನು ಇಚ್ಛಿಸಿದ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಂತ ನಾನು ಅನೇಕ ಬಾರಿ ಹೇಳುತ್ತೇನೆ. ಭಗವಂತನ ಇಚ್ಛೆ ಸೃಷ್ಟಿಯನ್ನು ವಿಸ್ತಾರಕ್ಕೆ ಕಾರಣವಾಯಿತು. ಹಾಗಾಗಿ ಭಗವಂತನ ಇಚ್ಛೆಯೇ ಪ್ರಕೃತಿ, ಪ್ರಕೃತಿಯೇ ಭಗವಂತನ ಇಚ್ಛೆ, ಅದೇ ಮಾಯೆ, ಅದೇ ಪ್ರಕೃತಿ. ಅದರ ನಂತರ ಭಗವಂತನ ಜ್ಞಾನ. ಯಾಕೆಂದರೆ ನಮ್ಮ ಇಚ್ಛೆ ಬೇರೆ, ನಮ್ಮ ಜ್ಞಾನ ಬೇರೆ. ಭಗವಂತನ ಇಚ್ಛೆಯೇ ಜ್ಞಾನ, ಭಗವಂತನ ಜ್ಞಾನವೇ ಇಚ್ಛೆ, ಮತ್ತು ಅದೇ ಅವನ ಮಹಿಮೆ. ಹಾಗಾಗಿ ಇದೆಲ್ಲವೂ ಮಾಯಾ ಮತ್ತು ಪ್ರಕೃತಿ ಅನ್ನೋದು ಭಗವಂತನ ಇಚ್ಛೆಯನ್ನು, ಭಗವಂತನ ಜ್ಞಾನದ ಆ ಗರಿಮೆಯನ್ನು, ಭಗವಂತನ ಮಹಿಮೆಯನ್ನು ಹೇಳುತ್ತೆ. ಅದರ ನಂತರ ಮಾಯಾ ಅಂದರೆ ಜಗತ್ತಿನ ಮೋಹಕ ಶಕ್ತಿಯಾಗಿರತಕ್ಕಂಥ ತ್ರಿಗುಣಾತ್ಮಕವಾದ ಪ್ರಕೃತಿ. ಮೂರು ಗುಣಗಳ ಸ್ಪರ್ಶ ಯಾವಾಗ ಆಯಿತೋ ಶುರುವಾಯಿತು, ಮೋಹದಲ್ಲಿ ಬಿದ್ದೆವು ನಾವು. ಹಾಗಾಗಿ ನಮ್ಮನ್ನು ಈ ಮೋಹಕವಾದ ಪ್ರಪಂಚದಲ್ಲಿ ತಳ್ಳಿದ್ದು ಮಾಯೆ, ತ್ರಿಗುಣಾತ್ಮಕವಾದ ಪ್ರಕೃತಿ. ಅದನ್ನು ಹೇಳಿದರು ಮಾಯಾ ಅಂತೂ ಪ್ರಕೃತಿಂ ವಿದ್ಯಾತ್. ನಾವು ಮಾಯೆಗೆ ಒಳಗಾದವರು. ಭಗವಂತ ಮಾಯಿನಂತು ಮಹೇಶ್ವರಂ, ಅವನು ಮಾಯಿ ಅಂದರೆ ಮಾಯೆಯ ಒಡೆಯ. ಅವನು ಮಾಯೆಗೆ ಒಳಗಾದವನಲ್ಲ, ಮಾಯೆಯ ನಿಯಾಮಕ. ಅವನು ಮೂರು ಗುಣಗಳ ಮೂಲಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಆದರೆ ಗುಣಗಳ ಪ್ರಭಾವಕ್ಕೆ ಅವನು ಒಳಗಾಗೋದಿಲ್ಲ. ಸೃಷ್ಟಿ ಮಾಡಲಿಕ್ಕೆ ರಜೋಗುಣ ಉಪಯೋಗಿಸ್ತಾನೆ, ರಕ್ಷಣೆಗೆ ಸತ್ವಗುಣ, ಸಂಹಾರಕ್ಕೆ ತಮೋಗುಣ, ಎಲ್ಲ ಗುಣಗಳನ್ನು ಬಳಸ್ತಾನೆ. ಆದರೆ ಆ ಗುಣಗಳನ್ನು ತನ್ನಲ್ಲಿ ಅಂಟಿಸಿಕೊಳ್ಳುವುದಿಲ್ಲ ಅವನು. ಅವನ ಮೇಲೆ ಆ ಗುಣಗಳು ಏನೂ ಮಾಡಲಾರು. ಆದ್ದರಿಂದ ಅವನು ಮಾಯಿ, ಅವನು ಮಾಯೆಯ ಒಡೆಯ ಅಂತ. ನಾನು ಯಾವಾಗಲೂ ಒಂದು ದೃಷ್ಟಾಂತ ಕೊಡ್ತೇನೆ ನೋಡಿ. ಧನಿ ಅಂದರೆ ಯಾರು ಅಂತ? ದುಡ್ಡು ಉಳ್ಳವನಲ್ಲ, ದುಡ್ಡು ಯಾರು ಡ್ರೈವರ್ ಹತ್ರ ಇರಬಹುದು, ದುಡ್ಡಿನ ಒಡೆಯ ಧನಿ ಅಂತ. ಹಾಗೆ ಮಾಯೆ ಉಳ್ಳವನು ಮಾಯಿಯಲ್ಲ, ಮಾಯೆಯ ಒಡೆಯ ಮಾಯಿ. ನಾವು ಮಾಯಿಗಳಲ್ಲ, ನಾವು ಮಾಯಿಗೆ ಅಧೀನರಾದವರು. ಮಾಯೆಯನ್ನು ನಿಯಂತ್ರಿಸುವ ಸ್ವಾಮಿ ಇದ್ದಾನಲ್ಲ, ಅವನು ಮಾಯಿ. ಮಾಯಾವಿ ಮರುದಾಧಾರೋ ನಿಮೇಶೋಕ್ಷರ ಏವಚ. ನೃಸಿಂಹಾಷ್ಟೋತ್ರದಲ್ಲಿ ನೃಸಿಂಹನನ್ನು ಸ್ತೋತ್ರ ಮಾಡುವಂಥ ನಾಮಗಳಲ್ಲಿ ಒಂದು ಮಾಯಾವಿ ಅಂತ. ಮಾಯಾವಿ ಅಂದರೆ ದೇವರು, ಮಾಯಾವಿ ಅಂದರೆ ಢೋಂಗಿ ಅಂತ ಅರ್ಥ ಅಲ್ಲ, ಮಾಯೆಯ ಸ್ವಾಮಿ ಅಂತಲೇ ಅರ್ಥ. ಅವನು ಈ ತ್ರಿಗುಣಾತ್ಮಕವಾದ ಪ್ರಕೃತಿ, ಅದನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿ. ಯಾಕೆಂದರೆ ಅವನು ಮಹೇಶ್ವರ ಅಂದ. ಮಹೇಶ್ವರ ಅನ್ನೋ ಶಬ್ದ ಮೂರು ಸ್ತರದಲ್ಲಿ ಹೋಗುತ್ತೆ ನೋಡಿದ್ರು. ಈಶಾ, ಈಶ್ವರ, ಮಹೇಶ್ವರ. ಈಶಾ ಅಂದರೇನೆ ಒಡೆಯ, ಈಶ್ವರ ಅಂದರೆ ಒಡೆಯರಲ್ಲಿ ಶ್ರೇಷ್ಠ, ಆ ಒಡೆಯರಲ್ಲಿ ಶ್ರೇಷ್ಠರಲ್ಲಿ ಮಹೇಶ್ವರ. ಈಶಾ ನಮ್ಮನ್ನು ನಿಯಂತ್ರಿಸ್ತಕ್ಕಂಥ ಶಕ್ತಿಗಳು. ಸಾಮಾನ್ಯವಾಗಿ ಇಂದ್ರಿಯಾಭಿಮಾನ ದೇವತೆಗಳು, ಅವರನ್ನು ನಿಯಂತ್ರಿಸ್ತಕ್ಕಂಥ ಈಶ್ವರರು ಅಂದರೆ ಬ್ರಹ್ಮಾದಿ ದೇವತೆಗಳು, ಅವರಿಗೂ ಮಹಾನ್, ಅವರನ್ನು ಸೃಷ್ಟಿ ಮಾಡಿದಂಥ ಮಹಾಶಕ್ತಿ ಉಂಟಲ್ಲ, ಅದು ಮಹೇಶ್ವರ. ಅದು ಯಾಕೆ ಅದರಿಂದ ಹೊಳೆದು ಈ ಮಾಯೆಗೆ ಒಳಗಾಗುವುದು ಸಾಧ್ಯ ಇಲ್ಲ, ಯಾಕೆಂದರೆ ಮಾಯೆಯನ್ನು ನಿಯಂತ್ರಿಸುವ ಮಹಾಶಕ್ತಿ ಅದು.
ಎಲ್ಲ ಶಕ್ತಿಗಳನ್ನು ಮೀರಿದ ಪರಶಕ್ತಿ ಅದು. ಮುಂದೆ ಹೇಳ್ತಾರೆ ಪರಾಶ್ಯ ಶಕ್ತಿ ಅಂತ, ಅದು ಪರಾಶಕ್ತಿ ಸ್ವರೂಪ. ಅದರಿಂದ ಅದನ್ನು ಯಾವುದೂ ಕೂಡ ಮಾಯೆಗೆ ಒಳಪಡಿಸುವುದು ಸಾಧ್ಯ ಇಲ್ಲ, ಅದು ಎಲ್ಲವನ್ನೂ ನಿಯಂತ್ರಿಸುವ ಪರಶಕ್ತಿ ಅದು. ಆಮೇಲೆ ತಸ್ಯಾವಯವ ಭೂತೇಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್. ತಸ್ಯ ಅವಯವ, ಇಲ್ಲಿ ಎರಡು ವಿಧ. ತಸ್ಯ ಅವಯವ ಅನ್ನೋದು ಸಹಜವಾದ ಪದಚ್ಛೇದ. ತಸ್ಯ ಅವಯವಭೂತೈಹಿ ಅಂತ ಒಂದು ಪದಚ್ಛೇದ, ತಸ್ಯಾಹ ಅವಯವಭೂತೈಹಿ ಅಂತ ಇನ್ನೊಂದು. ಆದರೆ ಸಸ್ಯಾಹ ಅವಯವಭೂತೈಹಿ ತಸ್ಯಾವಯವಭೂತೈಹಿ ಅಂತ ಹೇಗೆ ರೂಪ ಆಗುತ್ತೆ ಅಂತ ವ್ಯಾಕರಣ ಓದ್ದವರಿಗೆ ಸ್ವಲ್ಪ ಗೊಂದಲ ಆಗುತ್ತೆ. ವ್ಯಾಕರಣದಲ್ಲಿ ಸಂಧಿ ಆಗೋಲ್ಲ, ತಸ್ಯ ಅವಯವಭೂತೈಸ್ತು ಅಂತ ಆಗಬೇಕು, ತಸ್ಯಾವಯವ ಒಟ್ಟಾಗೋಲ್ಲ. ಅದಕ್ಕೂ ಒಂದು ವ್ಯಾಕರಣ ನಿಯಮ ಇದೆ. ಏನು ಅಂದರೆ ಸಂಧಿ ಗರ್ಭ ಸಂಧಿ ಅಂತ ಹೇಳ್ತಾರೆ ವ್ಯಾಕರಣದಲ್ಲಿ. ಇದಕ್ಕೆ ಸಾರಸ್ವತ ವ್ಯಾಕರಣದಲ್ಲಿ ಅದನ್ನು ಲೋಪಶಿ ಸಂಧಿ ಅಂತ ಒಂದು ಸೂತ್ರವನ್ನೇ ಬರೆದಿದ್ದಾನೆ ಸಾರಸ್ವತ ವ್ಯಾಕರಣದಲ್ಲಿ. ಅನುಭೂತಿ ಸ್ವರೂಪಾಚಾರ್ಯ ಅಂತ ಅವನು ವ್ಯಾಕರಣ ಬರೆದವ. ಅವನು ಪಾಣಿನೀಯ ವ್ಯಾಕರಣಕ್ಕಿಂತ ಭಿನ್ನವಾದ ಕೆಲವು ಸಂಗತಿಗಳನ್ನು ಹೇಳ್ತಾನೆ. ಅವನು ಲೋಪಶಿ ಸಂಧಿ ಅಂತ ಹೇಳ್ತಾನೆ. ಅಂದರೆ ತಸ್ಯಾಹ ಅವಯವಭೂತೈಹಿ ಅಂತ ಒಂದು ಶಬ್ದ ಇದೆ, ಅದರಲ್ಲಿ ಆ ವಿಸರ್ಗ ಲೋಪ ಆಗುತ್ತೆ. ತಸ್ಯಾ ಅವಯವಭೂತೈಹಿ ಅಂತ ಲೋಪಶ್ ಅಂತ ಅವನು ಹೇಳೋದು. ಅದಕ್ಕೆ ಲೋಪಶ್ ಅಂದರೆ ಲೋಪ ಆಗುವಂಥ. ಆ ಲೋಪ ಆದಲ್ಲಿ ಪುನಃ ಸಂಧಿ ಆಗುತ್ತೆ, ಆವಾಗ ತಸ್ಯಾ ಅವಯವಭೂತೈಹಿ ಅಂತಾಯಿತು. ಪುನಃ ಅದನ್ನು ಒಟ್ಟು ಮಾಡಿದ್ರೆ ತಸ್ಯ ಅವಯವಭೂತೈಹಿ ಅಂತಾಯಿತು. ಹೀಗೆ ತಸ್ಯಾಹ ಅನ್ನೋದನ್ನು ತಸ್ಯಾವಯವಭೂತೈಹಿ ಅಂತ ಸಂಧಿ ಮಾಡಲಿಕ್ಕೆ ಬರುತ್ತೆ ಪ್ರಾಚೀನ ಸಾಹಿತ್ಯದಲ್ಲಿ ಎನ್ನುವ ಮಾತನ್ನು ಅನುಭೂತಿ ಸ್ವರೂಪಾಚಾರ್ಯ ಸಾರಸ್ವತ ವ್ಯಾಕರಣದಲ್ಲಿ ಹೇಳ್ತಾನೆ. ಪಾಣಿನೀಯ ವ್ಯಾಕರಣದಲ್ಲಿ ಇಲ್ಲ ಇದು. ಅದನ್ನು ನಿಮಗೆ ಉದಾಹರಣೆ ಕೊಡ್ತೇನೆ ನಾನು. ಪಾಣಿನೀಯ ವ್ಯಾಕರಣದಲ್ಲಿ ಇಲ್ಲದೇ ಇದ್ದರೂ ಪಾಣಿನೀಯರು ಒಪ್ತಾರೆ ಇದನ್ನು, ಒಂದು ಮುಖದ ಒಂದು ಮಟ್ಟದಕ್ಕೆ ಒಪ್ತಾರೆ. ಯಾಕೆಂದರೆ ನೋಡಿ, ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರು ಬಾಹವೇ. ಇಲ್ಲಿ ಶಿರೋರು ಬಾಹವೇ ರೂಪ ಆಗುವುದಿಲ್ಲ ಪಾಣಿನೀಯ ವ್ಯಾಕರಣ ಪ್ರಕಾರ. ಶಿರ ಊರು ಬಾಹವೇ ಆಗಬೇಕು. ಶಿರಹ ಊರು, ವಿಸರ್ಗಲೋಪ ಆಯಿತು, ಶಿರ ಊರು ಆಯಿತು, ಮತ್ತು ಸಂಧಿ ಆಯಿತು, ಶಿರೋರು ಆಯಿತು. ಸಂಧಿಯೇ ಸಂಧಿ, ಇದನ್ನೇ ಸಂಧಿಗರ್ಭ ಸಂಧಿ ಅಂತ ನಾನು ಹೇಳಿದ್ದು. ಶಿರೋಪಧಾನಂತ ತಲೆಗಿಂಬಿ ಹೇಳ್ತಾರೆ, ಶಿರೋಪಧಾನಂತ ಶಿರ ಉಪಧಾನಂತ ರೂಪ, ಅದನ್ನು ಮತ್ತೆ ಸಂಧಿ ಮಾಡಿ ಶಿರೋಪಧಾನ ಅಂತ ಹೇಳ್ತಾರೆ. ಹಾಗೆಯೇ ತಸ್ಯಾಹ ಅವಯವಭೂತೈಸ್ತು ಅಂದರೆ ಆ ಪ್ರಕೃತಿಯ ಅವಯವಗಳಿಂದ, ಅದರ ಪ್ರಕೃತಿ ಅವಯವಗಳು, ಮೂಲ ಪ್ರಕೃತಿ ಅವಯವಗಳು ಯಾವುದು? ಅದರ ವಿಕಾರಗಳು ಪಂಚಭೂತಗಳು. ಅದರಿಂದ ತಸ್ಯ ಅವಯವ, ತಸ್ಯಾಹ ಅವಯವಭೂತೈಸ್ತು, ಆ ಮೂಲ ಪ್ರಕೃತಿಯ ಅವಯವಗಳು ವಿಕಾರಗಳಾಗಿರತಕ್ಕಂಥ ಪಂಚಭೂತಗಳಿಂದ, ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಮೊದಲು ಏನು ಸೃಷ್ಟವಾಯಿತು? ಮಹತ್ತತ್ವ ಸೃಷ್ಟಾಯಿತು. ಮಹತ್ತತ್ವದಿಂದ ಅಹಂಕಾರ ತತ್ವ ಸೃಷ್ಟಾಯಿತು. ಅಹಂಕಾರ ತತ್ವದಿಂದ ಪಂಚಭೂತಗಳು, ಅದರಿಂದ ಅದು ತಸ್ಯ ಅವಯವ, ಅದರ ವಿಕಾರಗಳು. ಆ ಮೂಲ ಪ್ರಕೃತಿಯ ವಿಕಾರಗಳಾಗಿರತಕ್ಕಂಥ ಪಂಚಭೂತಗಳಿಂದ ಭೂತೈಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್. ಇಡೀ ಪ್ರಪಂಚ ನಿರ್ಮಾಣ ಆಗಿದ್ದಕ್ಕೆ ಮೂಲ ದ್ರವ್ಯ ಯಾವುದು ಅಂದರೆ ಪಂಚಭೂತಗಳೇ. ಈ ಮಣ್ಣು ನೀರು ಬೆಂಕಿ ಇಲ್ಲದೆ, ಗಾಳಿ ಆಕಾಶ ಎಲ್ಲ ಕಡೆ ಉಂಟು ಬಿಡಿ, ಮಣ್ಣು ನೀರು ಬೆಂಕಿ ಇದು ಮೂರು ಇಲ್ಲದೆ ಪ್ರಪಂಚದಲ್ಲಿ ಯಾವ ವಸ್ತುವೂ ಆಗೋಲ್ಲ. ಒಂದೊಂದು ವಸ್ತುವೇ, ಒಂದೇ ವಸ್ತುವಿನಲ್ಲಿ ಮೂರೇ ವಸ್ತುಗಳು, ಯಾವ ವಸ್ತು ತೆಗೆದರೂ ಮೂರೇ ಇರೋದು. ಒಂದೊಂದು ಅದರಲ್ಲಿ ಪ್ರತಿಯೊಂದು ವಸ್ತುವಿನಲ್ಲಿ ಅವು ರೇಷಿಯೋ ಬೇರೆ ಇರುತ್ತೆ. ರೇಷಿಯೋ ಬೇರೆ ಆದಾಗ ಅದರ ರುಚಿ ಬೇರೆ ಆಗುತ್ತೆ, ಅದರ ಬಣ್ಣ ಬೇರೆ ಆಗುತ್ತೆ, ಅದರ ಕಂಪು ಬೇರೆ ಆಗುತ್ತೆ, ಅದರ ಆಕಾರ ಬೇರೆ ಆಗುತ್ತೆ, ಎಲ್ಲ ಬೇರೆ ಬೇರೆ ಆಗುತ್ತೆ. ಇರುವುದು ಒಂದೇ, ಏನು ವ್ಯತ್ಯಾಸ ಇಲ್ಲ. ಸ್ವಾಮಿ ರಾಮ್ ಲಿವಿಂಗ್ ವಿತ್ ದ ಹಿಮಾಲಯನ್ ಮಾಸ್ಟರ್ಸ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಅದರಲ್ಲಿ ಒಂದು ಪ್ರಸಂಗ ಹೇಳ್ತಾರೆ ಅವರು ಇಂಥದ್ದೇ. ಒಬ್ಬ ಅವಧೂತ ಸ್ವಾಮಿಗಳ ಹತ್ರ ಹೋದ ಘಟನೆ ಹೇಳ್ತಾರೆ. ಅಲ್ಲಿ ಅವರು ಸ್ವಾಮಿ ರಾಮು ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಸೈನ್ಸ್ ಗ್ರ್ಯಾಜುಯೇಟ್ ಅವರು. ಅವ್ರ ಹತ್ರ ಹೋಗಿ ಅಲ್ಲಿ ಒಂದು ಹೆಣ ಬಿದ್ದಿದೆ, ಗಂಗಾ ನದಿಯಲ್ಲಿ ಹೋಗ್ತಾ ಇದೆ, ಆ ಹೆಣ ಹಿಡ್ಕೊಂಡು ಬಾ ಅಂತ. ಅದರ ಹೆಣದ ಮಾಂಸ ತೆಗೆದು ಬೇಯಲಿಕ್ಕಿಡು ಅಂತ ಹೇಳ್ಬಿಡ್ತಾರೆ. ಇವರಿಗೆ ಪಚೀತಿ, ಇವರು ಶುದ್ಧ ಶಾಖಾಹಾರಿ. ಈ ಅವಧೂತ ಸ್ವಾಮಿಗಳ ಹತ್ರ ಬಂದು ಏನು ಮಾಂಸ ತಿನ್ನಿಸ್ತಾರೋ, ಏನು ಪ್ರಾರಬ್ಧ, ಅದನ್ನು ಬೇಯಲಿಕ್ಕಿಡು ಅಂತ ಹೇಳಿಬಿಟ್ಟಿದ್ದಾರೆ. ಸರಿ ಆಯಿತು. ಆಮೇಲೆ ಬೇಯಿಸಿ ಆದಮೇಲೆ, ಅದು ಸುಮಾರು ಹೊತ್ತಾದಮೇಲೆ ಅದು ಬೇಯಲಿ ಸಿಗಿಟ್ಟಿದೆಯಲ್ಲ ಅದಂತ ಅದನ್ನು ತಂದರೆ ಅದು ಶುದ್ಧ ಏನಾಗಿದೆ, ಗುಲಾಬ್ ಜಾಮೂನು ಅಂತ ಒಂದು ಸ್ವೀಟ್ ತಿಂಡಿ ಆಗಿಬಿಟ್ಟಿದೆ ಅದು, ರಸಗುಲ್ಲ. ಅವ್ರು ಹೇಳ್ತಾರೆ, ನೀನು ಕಲ್ಕತ್ತಾದವನಲ್ವ, ನಿನಗೆ ರಸಗುಲ್ಲ ಅಂದ್ರೆ ಇಷ್ಟ ಅಲ್ವ, ನೋಡು ಅದರಲ್ಲಿದೆ ತಿನ್ನು ಅಂತ. ಅವ್ರು ಇಟ್ಟದ್ದು ಬೇಯಲಿಕ್ಕಿಟ್ಟದ್ದು ಮಾಂಸ ಆದದ್ದು ರಸಗುಲ್ಲ. ಭಾರಿ ಆಶ್ಚರ್ಯ ಇವರಿಗೆ. ಅವ್ರು ಹೇಳ್ತಾರೆ, ನೀವು ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ನಿನಗೆ ಮಾಡಲಿಕ್ಕೆ ಬರೋಲ್ವ ಇದನ್ನು, ನೀವೇನು ಮತ್ತೆ ಸೈನ್ಸ್ ಓದಿದ್ದು ಅಂತ ಕೇಳ್ತಾರೆ ಅವರು. ನೀವು ಸೈನ್ಸ್ ಓದಿದ್ದು ಏನು,
ನಿಮಗೆ ಎಲ್ಲದರಲ್ಲೂ ಇರೋದು ಮಣ್ಣು ನೀರು ಬೆಂಕಿ ಅದನ್ನು ಬದಲಾವಣೆ ಮಾಡಿ ಒಂದು ವಸ್ತು ಇನ್ನೊಂದು ಸ್ಮಾರ್ಟಿಗೆ ಬರಬೇಕು ರಹಸ್ಯ ಗೊತ್ತಿದ್ರೆ ನಿಮಗೆ ಪ್ರಪಂಚದ ರಹಸ್ಯವೇ ಗೊತ್ತಿಲ್ಲ ಏನು ಸೈನ್ಸ್ ಓದೋದು ನೀವು ಅಂತ ಕೇಳಿಬಿಡ್ತಾರೆ ಅವರು ಇವರಿಗೆ ನಾಚಿಕೆ ಆಗಿಬಿಡುತ್ತೆ ಸ್ವಾಮಿ ರಾಮಿ ಇದು ಅದರಿಂದ ಎಲ್ಲದರಲ್ಲೂ ಇರೋದು ಮೂರೇ ನೋಡಿ ಗೊಬ್ಬರದಲ್ಲಿ ಇರೋದು ಮಣ್ಣು ನೀರು ಬೆಂಕಿ ಅದನ್ನು ನಾವು ಗುಲಾಬಿ ಗಿಡಕ್ಕೆ ಹಾಕಿದರೆ ಅದು ಗುಲಾಬಿ ಹೂ ಆಗುತ್ತೆ ಅದರಲ್ಲಿ ಇರೋದು ಮಣ್ಣು ನೀರು ಬೆಂಕಿ ಆದರೆ ಇದು ವಾಸನೆ ಅದು ಕಂಪು ಇದು ಇದನ್ನೇ ಹೇಳೋದು ತಸ್ಯ ಅವಯವಭೂತೈಸ್ತು ಸರ್ವಂ ವ್ಯಾಪ್ತಮಿದಂ ವ್ಯಾಪ್ತಂ ಸರ್ವಮಿದಂ ಜಗತ್ ಜಗತ್ತಿನಲ್ಲಿ ಏನಿದೆ ಅದು ಎಲ್ಲವೂ ಪ್ರಕೃತಿಯ ವಿಕಾರವಾಗಿರತಕ್ಕಂಥ ಮಣ್ಣು ನೀರು ಬೆಂಕಿಯಿಂದ ತುಂಬಿದೆ ಇದು ಮೂರು ಇಲ್ಲದೆ ಯಾವ ವಸ್ತುವೂ ಜಗತ್ತಿನಲ್ಲಿ ಇಲ್ಲ ಸುಮ್ಮನೆ ನಾನು ಯಾವಾಗಲೂ ಒಂದು ದೃಷ್ಟಾಂತ ಕೊಡ್ತೀನಿ ಭತ್ತ ಮಣ್ಣಿನಲ್ಲಿ ಹಾಕ್ತೇವೆ ಭತ್ತ ಮಣ್ಣಿಗೆ ಸೇರಿದಾಗ ಅದು ಮಣ್ಣಾಯಿತು ಮಳೆ ನೀರು ಬಿತ್ತು ಸೂರ್ಯನ ಬಿಸಿಲು ಬಿತ್ತು ಮತ್ತೆ ಪುನಃ ಭತ್ತದ ತೆನೆ ಸೃಷ್ಟಿಯಾಯಿತು ಆ ಭತ್ತದ ತೆನೆಯನ್ನು ಮತ್ತೆ ಅದರ ಭತ್ತ ತೆಗೆದು ಅಕ್ಕಿ ಮಾಡಿ ಆ ಅಕ್ಕಿಯನ್ನು ನೀರಿನಲ್ಲಿ ಹಾಕಿ ಕೆಳಗೆ ಬೆಂಕಿ ಕೊಟ್ಟರೆ ಅನ್ನ ಆಯಿತು ಮಣ್ಣು ನೀರು ಬೆಂಕಿ ಮಣ್ಣು ನೀರು ಎಲ್ಲ ಬದಲಾವಣೆಗಳು ಪ್ರತಿಯೊಂದು ವಸ್ತುವಿನ ಹಿಂದೆ ಓನ್ಲಿ ತ್ರೀ ಪ್ರಿನ್ಸಿಪಲ್ಸ್ ಆರ್ ದೇರ್ ಬಿಹೈಂಡ್ ಎವ್ರಿಥಿಂಗ್ ಅದನ್ನು ತಸ್ಯ ಅವಯವಭೂತೈಸ್ತು ವ್ಯಾಪ್ತಂ ಸರ್ವಮಿದಂ ಜಗತ್ತು ಆ ಪ್ರಕೃತಿಯ ಅವಯವ ವಿಕಾರಭೂತವಾಗಿರತಕ್ಕಂಥ ಪಂಚಭೂತಗಳಿಂದ ತುಂಬಿದೆ ಈ ಜಗತ್ತು ಗಾಳಿ ಆಕಾಶ ಇದ್ದೇ ಇರುತ್ತೆ ಅಲ್ಲಿ ಒಂದು ತಮಾಷೆ ಇದೆ ಗಾಳಿ ಆಕಾಶ ಈಗ ಒಂದು ಮಡಕೆ ಇದೆ ಮಡಕೆಯನ್ನು ನಾವು ಮಣ್ಣನ್ನು ನೀರಿನಲ್ಲಿ ಅದನ್ನು ಕಲಸಿ ಬೆಂಕಿಗೆ ಬಿಸಿ ಮಾಡಿ ಮಡಕೆ ಮಾಡ್ತೇವೆ ಮಣ್ಣು ನೀರು ಬೆಂಕಿ ಸೇರಿ ಒಂದು ಮಡಕೆ ಆಯಿತಾ ಅಲ್ಲಿ ಆಕಾಶ ಎಲ್ಲಿದೆ ಮಡಕೆಯಲ್ಲಿ ಮಡಕೆ ಒಳಗೆ ಇರ್ಬೋದು ಮಡಕೆ ಬಾಡಿಯಲ್ಲಿ ಪಂಚಭೂತಗಳಿಂದ ನಿರ್ಮಾಣ ಅದು ಮಡಕೆ ಆಕಾಶ ಎಲ್ಲಿ ಸೇರಿದೆ ಮಡಕೆಯಲ್ಲಿ ಸೇರಿದೆ ನಮಗೆ ಗೊತ್ತಿಲ್ಲದಂತೆ ಆಕಾಶ ಸೇರಿಕೊಂಡಿದೆ ಮಡಕೆಯಲ್ಲಿ ಯಾಕೆ ಗೊತ್ತುಂಟ ಮಡಕೆಯಲ್ಲಿರುವಂಥದ್ದು ಮಣ್ಣುಗಳಲ್ವ ಮಣ್ಣಿನಿಂದ ಮಾಡುವುದು ಮಣ್ಣಿನ ಸೂಕ್ಷ್ಮ ಕಣ ಅಂದರೆ ಆ್ಯಟಮ್ ಆ್ಯಟಮ್ ಅಂದರೆ ಏನು ಆ್ಯಟಮ್ನೊಳಗೆ ಸಬ್ ಆ್ಯಟಮ್ಸ್ ಇದೆ ನಿನ್ನೆ ನಾವು ಅದರ ಬಗ್ಗೆ ಮಾತಾಡಿದೆವು ಸಬ್ ಆ್ಯಟಮ್ಸ್ ನಿರಂತರ ತಿರುಗ್ತಾ ಇದೆ ಹಾಗಾದರೆ ಪರಮಾಣುವಿನ ಒಳಗೆ ಸ್ಪೇಸ್ ಇದೆ ಅದಕ್ಕೆ ಮಡಕೆಯ ಅವಯವೇ ಅದು ಪ್ರತ್ಯೇಕ ಮಾಡಲಿ ಬರೋದಿಲ್ಲ ಮಡಕೆಯ ಅವಯವವಾಗಿರತಕ್ಕಂಥ ಪರಮಾಣುವಿನ ಒಳಗೆ ಪುನಃ ಸ್ಪೇಸ್ ಇದೆ ಅದು ಆಕಾಶ ಅದು ಮಡಕೆಯ ಅವಯವಭೂತವಾದ ಆಕಾಶ ಅದರ ಚಲನೆ ಉಂಟು ಅಂದರೆ ವಾಯು ಇದೆ ಹಾಗೆ ಗಾಳಿ ಇದೆ ಆಕಾಶ ಇದೆ ಮಣ್ಣಿದೆ ನೀರಿದೆ ಬೆಂಕಿ ಇದೆ ಇದು ಇಷ್ಟು ಪ್ರತಿಯೊಂದು ವಸ್ತುವಿನಲ್ಲಿ ಇದೆ ಅದೇ ತಸ್ಯಾಹ ಅವಯವಭೂತೈಸ್ತು ಪ್ರಕೃತಿಯ ವಿಕಾರ ಅವಯವವಾಗಿರತಕ್ಕಂಥ ಪಂಚಭೂತಗಳಿಂದ ಇಡೀ ಸಮಸ್ತ ಜಗತ್ತು ವ್ಯಾಪಿಸಿದೆ ಅದು ಬಿಟ್ಟು ಜಗತ್ತಿನಲ್ಲಿ ಇನ್ನೇನೂ ಇಲ್ಲ ಅದರ ಮೇಲೆ ತಸ್ಯ ಅವಯವಭೂತೈಸ್ತು ಆಮೇಲೆ ಮಾಯಿನಂತು ಮಹೇಶ್ವರಂ ಇದು ಪರಮೇಶ್ವರನ ಅವಯವಗಳಿಂದ ತುಂಬಿದೆ ಈ ಜಗತ್ತು ಅಂದ್ರೆ ಆಮೇಲೆ ಇದು ಇದು ಪ್ರಕೃತಿಯ ಅವಯವ ಆಯಿತು ತಸ್ಯ ಮಹೇಶ್ವರಸ್ಯ ಭಗವಂತನ ಅವಯವಗಳಿಂದ ತುಂಬಿದೆ ಅಂತ ಇದು ಭಗವಂತನ ವಿಭೂತಿಯನ್ನು ಉಪಾಸನೆ ಮಾಡುವಾಗ ಪದ್ಭ್ಯಾಂ ಭೂಮಿ ದಿಶಶ್ರೋತ್ರಾತ್ ಇವಾಗ ಭಗವಂತನ ವಿಶ್ವರೂಪನ ಚಿಂತನೆ ಮಾಡುವಾಗ ಭೂಮಿಯಲ್ಲಿ ಭಗವಂತನ ಪಾದ ಇದೆ ಆಕಾಶದಲ್ಲಿ ಭಗವಂತನ ಎದೆ ಇದೆ ಸ್ವರ್ಗದಲ್ಲಿ ಮೂರ್ಧ ದ್ಯೌರ್ ಮೂರ್ಧ ಭಗವಂತನ ಸ್ವರ್ಗದಲ್ಲಿ ಭಗವಂತನ ತಲೆ ಇದೆ ಅಂದರೆ ಭಗವಂತನ ಅವಯವಗಳನ್ನು ಬೇರೆ ಬೇರೆ ಜಗತ್ತಿನ ಭಾಗಗಳಲ್ಲಿ ಅನುಸಂಧಾನ ಮಾಡಿದರು ಇದು ಭಗವಂತನ ವಿಶ್ವದಲ್ಲೇ ತುಂಬಿರುವ ಭಗವಂತನ ಒಂದು ರೂಪದ ಚಿಂತನೆ ವಿಭೂತಿ ಅದನ್ನು ತಸ್ಯ ಅವಯವಭೂತೈ ಭೂಮಿಯಲ್ಲಿ ಕಾಲು ಆಕಾಶದಲ್ಲಿ ಹೃದಯ ಸ್ವರ್ಗದಲ್ಲಿ ತಲೆ ಇನ್ನೂ ನೀವು ಆಚೆಗೆ ಹೋದರೆ ನೋಡಿ ಇಲ್ಲೇ ಇದೆ ಎಲ್ಲ ಇಲ್ಲಿ ತನಕ ಭೂಮಿ ಭೂಮಿ ಅಂದರೆ ಅಗ್ನಿಸ್ಥಾನ ನಾವು ಅಗ್ನಿಮುಖದಲ್ಲಿ ಆರಾಧನೆ ಮಾಡೋದು ಅಗ್ನಿ ಇರುವುದು ವಾಕಿನಲ್ಲಿ ಬಾಯಿಯಲ್ಲಿ ವಾಗಿಂದ್ರೆ ಅದು ಇದು ಭೂಮಿ ಅಲ್ಲಿಂದ ಮೇಲೆ ಗಾಳಿ ಸಂಚರಿಸುವ ಸ್ಥಾನ ಇದು ಆಕಾಶ ಅಲ್ಲಿಂದ ಮೇಲಿನದು ದೇವು ಯಾಕೆಂದರೆ ಸೂರ್ಯಚಂದ್ರರು ಇರುವ ಜಾಗ ಇದು ಕಣ್ಣು ಕಿವಿ ಸೂರ್ಯಚಂದ್ರರು ಸೊ ಇಲ್ಲೇ ಇದೆ ಭೂರ್ಭುವಸ್ವಹ ಅಲ್ಲಿ ಭಗವಂತ ಹೀಗೆ ಪ್ರತಿಯೊಂದು ವಸ್ತುವಿನಲ್ಲಿ ಅವನ ರೂಪಗಳಿಂದ ಪಾದದಿಂದ ಭೂಮಿಯಲ್ಲಿ ತುಂಬಿದ ಹೃದಯ ಆಕಾಶದಲ್ಲಿ ಹೃದಯದಿಂದ ತುಂಬಿದ ಆಮೇಲೆ ಸ್ವರ್ಗದಲ್ಲಿ ಅವನ ಶಿರಸ್ಸು ಇದು ಒಂದು ಉಪಾಸನೆ ಮುಖ ಭಗವಂತನ ಅವಯವಗಳಿಂದ ಅಷ್ಟೇ ಅಲ್ಲ ಭಗವಂತ ತಾನೇ ಅವಯವವಾಗಿ ತಾನೇ ಅವಯವವಾಗಿ ಒಂದು ರೂಪ ಮಾಡ್ತಾನೆ ಭಗವಂತನ ಒಂದು ರೂಪ ಇದನ್ನು ವ್ಯೂಹ ರೂಪ ಅಂತ ಹೇಳ್ತಾರೆ ಪಂಚರಾತ್ರದಲ್ಲಿ ಭಗವಂತನ ವ್ಯೂಹ ರೂಪ ಯಾವುದು ಅಂದರೆ ಅವನ ಭಗವಂತನ ರೂಪವೇ ಒಂದು ತಲೆ ಆಗುತ್ತೆ ಒಂದು ಕೈ ಆಗುತ್ತೆ ಒಂದು ಎದೆ ಆಗುತ್ತೆ ಒಂದು ಕಾಲ ಆಗುತ್ತೆ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ಮಧ್ಯ ನಾರಾಯಣ ಆಗಿಬಿಡ್ತಾನೆ ಅವನ ಅವಯವಭೂತಗಳಿಂದ ಅವನೇ ಪಂಚರೂಪಿಯಾದ ಭಗವಂತನೇ ವಾಸುದೇವ ಸಂಕೃಷ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಈ ರೂಪಗಳಿಂದಲೇ ಈ ಪಂಚರೂಪಗಳಿಂದಲೇ ಪ್ರಪಂಚ ತುಂಬಿದೆ ಯಾಕಂದರೆ ಇದು ಪ್ರಪಂಚ ಅಂದರೆ ಏನರ್ಥ ಪ್ರಪಂಚ ಅಂದರೆ ಪಂಚಗಳ ಸಮಷ್ಟಿ ಐದರ ಗುಂಪು ಐದು ಪಂಚಭೂತಗಳು ಪಂಚತನ್ಮಾತ್ರೆಗಳು ಪಂಚಪ್ರಾಣಗಳು ಪಂಚ ಉಪಪ್ರಾಣಗಳು ಎಲ್ಲ ಈ ಪಂಚಕಗಳು
ಈ ಪಂಚಕಗಳಲ್ಲಿ ಪಂಚರು ಪಾಂಕ್ತೇನೈವ ಪಾಂಕ್ತಗಂ ಸ್ಪೃಣೋತಿ. ಆ ಐದನ್ನು ಐದರಿಂದ ತುಂಬಿಬಿಟ್ಟ. ಎಲ್ಲ ಐದರಲ್ಲಿ ನಮ್ಮ ಐದು ಜ್ಞಾನೇಂದ್ರಿಯದಲ್ಲಿ ಐದು ಕರ್ಮೇಂದ್ರಿಯ ಎಲ್ಲದರಲ್ಲಿ ಪಂಚರೂಪದಿಂದ ತುಂಬಿದ. ಹಾಗಾಗಿ ಭಗವಂತನ ಪಂಚರೂಪಗಳಿಂದಲೇ ಈ ಇಡೀ ವಿಶ್ವ ತುಂಬಿದೆ. ಅದನ್ನು ಬಹಳ ತಮಾಷೆ ಅಂದರೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ. ಏನು ಅಂದರೆ, ನೀವು ನಮ್ಮಲ್ಲಿ ಈ ಗಾಯತ್ರಿ ಜಪ ಮಾಡುವವರು ಭೂಹು ಮೊದಲು ಓಂಕಾರ ಹೇಳ್ತಾರೆ, ಆಮೇಲೆ ಭೂರ್ಭುವ ಸುವಹ ಎರಡು ಥರ. ಋಗ್ವೇದಿಗಳು ಸ್ವಹ ಅಂತ ಹೇಳ್ತಾರೆ, ಯಜುರ್ವೇದಿಗಳು ಸುವಹ ಅಂತ ಬಿಡಿಸಿ ಹೇಳ್ತಾರೆ. ಅದು ಸಹಜ, ಅದು ಎರಡು ವಿಧ ಉಚ್ಚಾರವೂ ಇದೆ ಅದಕ್ಕೆ. ಈಗ ವರೇಣ್ಯಂ ಅನ್ನೋದಕ್ಕೆ ವರೇಣ್ಯಂ ಅಂತ ಉಚ್ಚಾರ ಇದೆ, ವರೇಣ್ಯಂ ಅಂತಿದೆ. ತ್ರ್ಯಂಬಕ ಅದನ್ನು ತ್ರ್ಯಂಬಕ ಅಂತ ಉಚ್ಚರಿಸ್ತಾರೆ. ಹಾಗೆ ಅದನ್ನು ಈ ಅದನ್ನು ಕ್ಷೈಪ್ರಾಕ್ಷರಗಳನ್ನು ಅಂದರೆ ಎರಲವಗಳನ್ನು ಬಿಡಿಸಿ ಹೇಳುವಂಥದ್ದು ಸಂಸ್ಕೃತದಲ್ಲಿ. ಅದು ವ್ಯಾಕರಣನೇ, ಇವನು ಅವನು ಛಂದಶಾಸ್ತ್ರಿ ಪಿಂಗಲನಾಗನೇ ಕ್ಷೈಪ್ರಾಕ್ಷರನ್ನು ವ್ಯೂಹೇತ ಅಂತ ಹೇಳ್ತಾನೆ. ಹಾಗಾಗಿ ಸುವಹ ಅಂತ ಇದು ಎರಡು ಅಕ್ಷರ ಇಟ್ಟುಕೊಂಡು ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ, ತಸ್ಯ ಏಕಮೇವ ಶಿರಃ. ಅದನ್ನು ಭೂರಿತಿ ಶಿರಃ, ಯಾಕೆಂದರೆ ಏಕಂ ಶಿರಃ ಏಕಮಕ್ಷರಂ ಭೂರಿತಿ. ಭಗವಂತನ ತಲೆಗೆ ಭೂಹು ಅಂತ ಹೆಸರಂತೆ. ಭೂರ್ಭುವಸ್ವಹ ಅಂದರೆ ಅದು ಭಗವಂತನ ಒಂದು ಆಕಾರವನ್ನು ಹೇಳುತ್ತೆ, ಒಂದು ವಿಚಿತ್ರವಾದ ಉಪಾಸನೆ. ತಸ್ಯ ಭೂರಿತಿ ಶಿರಃ, ಭೂಹು ಅಂತಂದರೆ ದೇವರ ತಲೆ ಅಂತ ಅರ್ಥ. ಯಾಕೆಂದರೆ ಏಕಂ ಶಿರಃ ಏಕಮಕ್ಷರಂ, ಭೂ ಅಂತ ಒಂದೇ ಅಕ್ಷರ ಒಂದೇ ತಲೆ, ಒಂದು ತಲೆ ಒಂದು ಅಕ್ಷರ. ಆಮೇಲೆ ಸುವ ಇತಿ ಬಾಹು, ಅಲ್ಲ ಭುವ ಇತಿ ಬಾಹು. ಭಗವಂತನ ನಂತರದ ಶಬ್ದ ಭುವ, ಭುವ ಇತಿ ಬಾಹು. ಭುವ ಅಂತ ಅನ್ನೋದು ಭಗವಂತನ ಎರಡು ತೋಳುಗಳನ್ನು ಹೇಳುತ್ತೆ. ಯಾಕೆಂದರೆ ದ್ವೌ ಬಾಹು ದ್ವೇ ಅಕ್ಷರೇ, ಎರಡು ಅಕ್ಷರ ಎರಡು ತೋಳು. ಹಾಗೆಯೇ ಸುವರಿತಿ ಪ್ರತಿಷ್ಠೆ, ದ್ವೇ ಪ್ರತಿಷ್ಠೆ ದ್ವೇ ಏತೇ ಅಕ್ಷರೇ. ಸುವಹ ಅಂದರೆ ಭಗವಂತನ ಎರಡು ಕಾಲುಗಳು, ಯಾಕೆಂದರೆ ಎರಡು ಅಕ್ಷರ ಎರಡು ಕಾಲು. ಭಗವಂತನ ಎರಡು ಕಾಲಿನ ಎರಡು ಕೈಯ ಒಂದು ತಲೆಯ ರೂಪದ ಚಿಂತನೆ ಭೂರ್ಭುವಸ್ವಹ. ಇದನ್ನು ತಮಾಷೆ ಏನು ಅಂದರೆ, ಗಾಯತ್ರಿಯಲ್ಲಿ ಸೂರ್ಯಮಂಡಲದಲ್ಲಿ ಗಾಯತ್ರಿಯಲ್ಲಿ ಧ್ಯಾನ ಮಾಡುವವರು ಭಗವಂತನನ್ನು ಚತುರ್ಭುಜವಾದ ಮೂರ್ತಿಯನ್ನು ಧ್ಯಾನ ಮಾಡ್ತಾರೆ, ಬರೀ ಗಾಯತ್ರಿಯಲ್ಲಿ ಧ್ಯಾನ ಮಾಡುವವರು. ಈಗ ವಿಶ್ವಾಮಿತ್ರ ಒಂದು ಮಾಡಿದ, ಎರಡು ಕೈ ತೆಗೆದುಬಿಟ್ಟ ಭಗವಂತ, ಎರಡು ನಾಲ್ಕು ಕೈ ಇದ್ದದ್ದು ಎರಡು ಕೈ ಮಾಡಿಬಿಟ್ಟ. ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಧ್ಯೇಯವಾದಂಥ ರೂಪ ಎರಡೇ ಭುಜ. ಇಲ್ಲದೇ ಇದ್ದರೆ ಚಕ್ರಶಂಖಧರ ಅಂಕಸ್ಥ ದೋರ್ದ್ವಯ ಇತ್ತು. ಆದರೆ ಆಮೇಲೆ ಎರಡು ಕೈಯಲ್ಲಿ ಚಕ್ರಶಂಖಗಳು ಮಾತ್ರ, ಎರಡೇ ಕೈ. ಯಾಕೆಂದರೆ ವ್ಯಾಹೃತಿ ಸಹಿತವಾದ ಗಾಯತ್ರಿಗಾಗುವ ಭುವ ಇತಿ ಬಾಹು ದ್ವೇ ದ್ವೌ ಬಾಹು ದ್ವೇ ಏತೆ ಅಕ್ಷರೇ ಅಂತ ನಾವು ಗಾಯತ್ರಿ ಜೊತೆಗೆ ವ್ಯಾಹೃತಿ ಸೇರಿಸಿಬಿಟ್ಟಾಗ ಆ ಧ್ಯೇಯ ಮೂರ್ತಿ ಎರಡು ಕೈ ಇದ್ದಾಯಿತು. ಇದು ಯಾಕೆ ಹೇಳಿದೆ ಅಂದರೆ, ಭಗವಂತನ ಅಂಗಗಳು, ಆ ಅಂಗಗಳನ್ನು ಪ್ರತ್ಯೇಕವಾಗಿ ಭಗವಂತನ ರೂಪ ಅಂತ ಚಿಂತನೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾದ ಉಪಾಸನೆ ಇದೆ. ಹಾಗೆ ತಸ್ಯ ಅವಯವಭೂತೈಸ್ತು, ಭಗವಂತನ ಅವಯವಗಳಿಂದ, ಅವಯವಸ್ಥಾನೀಯವಾಗಿರ್ತಕ್ಕ ಭಗವಂತನ ಪಂಚರೂಪಗಳಿಂದ ವ್ಯಾಪ್ತಂ ಸರ್ವಮಿದಂ ಜಗತ್. ಇಡೀ ವಿಶ್ವದಲ್ಲಿ ಭಗವಂತ ಪಂಚರೂಪದಿಂದ ತುಂಬಿದ್ದಾನೆ. ಈ ಭಗವಂತನೂ ಪಂಚರೂಪದಿಂದ ತುಂಬಿದ್ದಾನೆ, ಪ್ರಾಣತತ್ವವು ಪಂಚರೂಪದಿಂದ. ಯಾಕೆಂದರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ, ಈ ಪಂಚರೂಪಗಳಿಂದ ಪ್ರಾಣವೂ ಜಗತ್ತಿನಲ್ಲಿ ತುಂಬಿದೆ, ಭಗವಂತನು ತುಂಬಿದ್ದಾನೆ. ಆ ಪಂಚರೂಪದಿಂದ ಭಗವಂತ ತುಂಬಿರುವುದರಲ್ಲಿ ಇದಕ್ಕೆ ಪ್ರಪಂಚ ಅಂತ ಹೆಸರು ಆಯಿತು. ತಸ್ಯಾವಯವ ಭೂತೈಸ್ತು ಸರ್ವಂ ವ್ಯಾಪ್ತಂ ಸರ್ವಮಿದಂ ಜಗತ್ ಅಂಥ ಭಗವಂತನ ಎಲ್ಲ ಕಡೆ ತುಂಬಿದ್ದಾನೆ. ಎಲ್ಲ ಕಡೆ ಭಗವಂತ ತುಂಬಿ ಇದನ್ನು ಸೃಷ್ಟಿ ಮಾಡಿದ್ದಾನೆ ಅನ್ನುವುದನ್ನು ವಿವರಿಸುವಂಥ ಮಂತ್ರ ಮುಂದಿನದ್ದು. ಯೋ ಯೋನಿಂ ಯೋನಿಂ ಅಧಿತಿಷ್ಠತ್ಯೇಕಃ ಯಸ್ಮಿನ್ನಿದಂ ಸಂಚ ವಿಚೈತಿ ಸರ್ವಂ ತಮೀಶಾನಂ ವರದಂ ದೇವಮೀಡ್ಯಂ ನಿಚಾಯ್ಯೇ ಮಾಂ ಶಾಂತಿಮತ್ಯಂತಮೇತಿ. ಯೋ ಯೋನಿಂ ಯೋನಿಮಧಿತಿಷ್ಠತಿ ಏಕಃ. ಭಗವಂತ ಎಲ್ಲ ಸೃಷ್ಟಿಯಲ್ಲೂ ಭಗವಂತ ತುಂಬಿದ್ದಾನೆ. ಎಲ್ಲಿ ತುಂಬಿದ್ದಾನ್ರಿ? ಮಣ್ಣಿನಿಂದ ಮಡಕೆ ಆಗತ್ತೆ, ಹೆಣ್ಣಿನ ಗರ್ಭದಲ್ಲಿ ಮಗುವಾಗತ್ತೆ, ಎಲ್ಲೆಲ್ಲೋ ಏನೇನೋ ಆಗುತ್ತೆ, ಅಲ್ಲೆಲ್ಲ ಭಗವಂತ ಎಲ್ಲಿದ್ದಾನೆ? ಅವನು ಸರ್ವಗತ ಅನ್ನೋದು ಬೇರೆ, ಅದು ಸರ್ವಗತವಾದ ರೂಪ ಒಂದು ಪ್ರಶ್ನೆ ಅಲ್ಲ. ಯೋನಿಂ ಯೋನಿಂ ಅಧಿತಿಷ್ಠತಿ, ಪ್ರತಿಯೊಂದು ಸೃಷ್ಟಿಗೆ ಮೂಲ ಸ್ಥಾನ ಉಂಟಲ್ಲ, ಅಲ್ಲಿ ಎಲ್ಲ ಕಡೆ ಅವನು ತುಂಬಿದ್ದಾನೆ. ಯೋನಿಂ ಯೋನಿಂ ಅಂದರೆ, ಯೋನಿ ಅಂದರೆ ಮೂಲಸ್ಥಾನ, ಸೃಷ್ಟಿಯ ಮೂಲಸ್ಥಾನ, ಆ ಸೃಷ್ಟಿಗೆ ಕಾರಣವಾದ ಮೂಲದ್ರವ್ಯ. ಆ ಎಲ್ಲ ಯೋನಿಂ ಯೋನಿಂ ಅಂತ ದ್ವಿರುಕ್ತಿ ಉಂಟಲ್ಲ,
ಜರುತಿ ಅನ್ನೋದು ಎಲ್ಲ ಯೋನಿಯಲ್ಲೂ ಅಂತ ಅನ್ನೋ ಅರ್ಥವನ್ನು ಕೊಡುತ್ತೆ. ಪ್ರತಿಯೊಂದು ಯೋನಿಯಲ್ಲೂ, ಪ್ರತಿಯೊಂದು ಸ್ಥಾನದಲ್ಲೂ ಭಗವಂತ ತುಂಬಿದ್ದಾನೆ. ನಾವು ಕನ್ನಡದಲ್ಲಿ ಹೇಳ್ತೇವೆ ನೋಡಿ, ಮನೆ ಮನೆಗೆ ಕೊಡುವುದು ಅಂದರೆ ಎಲ್ಲ ಮನೆಗೆ ಕೊಡುವುದು ಅಂತ ಅರ್ಥ ಅಲ್ವಾ. ಮನೆ ಮನೆಗೆ ಇನ್ವಿಟೇಷನ್ ಕೊಡೋದು ಅಂದರೆ ಪ್ರತಿಯೊಂದು ಮನೆಗೂ ಇನ್ವಿಟೇಷನ್ ಕೊಡೋದು. ಸೊ ಮನೆ ಮನೆ ಅಂದರೆ ಸಂಸ್ಕೃತದಲ್ಲಿ ವಿಶೇಷ ಏನು ಅಂದರೆ, ಕನ್ನಡದಲ್ಲಿ ಮನೆಗೆ ಮನೆಗೆ ಅಂತ ಹೇಳೋದಿಲ್ಲ, ಮನೆ ಮನೆಗೆ ಅಂತೇವೆ. ಆದರೆ ಸಂಸ್ಕೃತದಲ್ಲಿ ಅದನ್ನು ವಿಭಕ್ತಿ ಲೋಪ ಆಗೋದಿಲ್ಲ. ಸುರುವಿನ ಪದದ್ದು ಯೋನಿ ಯೋನಿಂ ಅಂತ ಹೇಳಲಿಕ್ಕಾಗೋಲ್ಲ. ಯೋನಿಂ ಯೋನಿಂ ವೃಕ್ಷಂ ವೃಕ್ಷಂ ಸಿಂಚತಿ, ವೃಕ್ಷ ವೃಕ್ಷಂ ಸಿಂಚತಿ ಅಂತ ಹೇಳಿದರೆ ಒಂದು ಸಂಸ್ಥೆ ಗೊತ್ತಿಲ್ಲ ಅಂತ ಅರ್ಥ. ವೃಕ್ಷಂ ವೃಕ್ಷಂ ಸಿಂಚತಿ, ಪ್ರತಿಯೊಂದು ಮರಕ್ಕೂ ನೀರು ಎರೀತಾರೆ. ಅದನ್ನು ದ್ವಿರುಕ್ತಿ ಇರಬೇಕು, ವಿಭಕ್ತಿ ಲೋಪ ಆಗಬಾರ್ದು. ಆ ಒಂದೇ ಶಬ್ದ ಅದು ಮಾತ್ರ, ವೃಕ್ಷಂ ವೃಕ್ಷಂ ಎರಡು ಶಬ್ದ ಅಲ್ಲ. ಈಗ ದೊಡ್ಡ ಸಮಸ್ಯೆ ಏನು ಗೊತ್ತುಂಟ, ನೀವು ಯಾವುದೇ ಉಪನಿಷತ್ತಿನ ಪುಸ್ತಕ ತೆಗೀರಿ, ಅಲ್ಲಿ ಯೋನಿಂ ಬರೆದು ಸ್ಪೇಸ್ ಬಿಟ್ಟು ಯೋನಿಂ ಅಂತ ಬರೀತಾರೆ. ಅಂದರೆ ಎರಡು ಶಬ್ದದ ಹಾಗೆ, ಅದು ಎರಡು ಶಬ್ದ ಅಲ್ಲ, ಅದು ಒಂದೇ ಶಬ್ದ. ಯೋನಿಂ 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 ಅಂತ ಅದನ್ನು ಉಚ್ಚಾರ ಒಂದೇ ಶಬ್ದ. ಅದು ಅದನ್ನು ಸ್ಪೇಸ್ ಬಿಟ್ಟು ಪ್ರಿಂಟ್ ಮಾಡೋವರಿಗೆ ಸಂಸ್ಕೃತ ಗೊತ್ತಿಲ್ಲ ಪಾಪ. ಸಂಸ್ಕೃತ ಗೊತ್ತಿರೋದವರು ಪ್ರಿಂಟ್ ಮಾಡ್ತಾರೆ, ಸಂಸ್ಕೃತ ಗೊತ್ತಿರೋದವರು ಓದ್ತಾರೆ. ಅದು ಅದು ಪ್ರಿಂಟ್ ಮಾಡಿದವರಿಗೂ ಗೊತ್ತಿಲ್ಲ, ಓದುವವರಿಗೂ ಗೊತ್ತಿಲ್ಲ. ಏನು ಬರೆದಿದ್ದಾರೆ ಅದನ್ನು ಓದ್ತೇವೆ ನಾವು. ಅದು ನಿಜವಾಗಿ ಅದು ಸ್ಪೇಸ್ ಹಾಕಬಾರ್ದು, ಒಂದೇ ಶಬ್ದ ಅದು ಯೋನಿಂ ಯೋನಿಂ. ಅಂದ್ ವೃಕ್ಷಂ ವೃಕ್ಷಂ ಜನ್ಮನಿ ಜನ್ಮನಿ ಇದೆಲ್ಲ ಒಂದೇ ಶಬ್ದಗಳು, ಸಮಸ್ತ ಪದಗಳು. ಅದನ್ನು ಭಿನ್ನವಾಗಿ ಸ್ಪೇಸ್ ಹಾಕಿ ಪ್ರಿಂಟ್ ಮಾಡಬಾರ್ದು. ಇವತ್ತೆಲ್ಲ ಕಡೆ ನೀವು ನ್ಯಾಯಶಾಸ್ತ್ರದ ಗ್ರಂಥ ನೋಡಿದರೆ, ತರ್ಕಶಾಸ್ತ್ರದ ಗ್ರಂಥ, ಅಲ್ಲೆಲ್ಲ ವ್ಯಾಪ್ತಿ ಯೋ ಯೋ ಧೂಮವಾನ್ ಸಸವನ್ಯಮಾನ್. ಯೋ ಬರೆದು ಸ್ಪೇಸ್ ಹಾಕಿ ಯೋ ಅಂತ ಬರ, ಯೋ ಯೋ ಧೂಮವಾನ್ ಯೋ ಯಹ ಅಂತ ಅನ್ನೋದು ಒಂದು ಶಬ್ದ, ಸಸಹ ಅನ್ನೋದು ಒಂದು ಶಬ್ದ. ಆದರೆ ಎಲ್ಲ ಸ್ಪೇಸ್ ಹಾಕಿ ಪ್ರಿಂಟ್ ಮಾಡ್ತಾರೆ. ಏನಾಗಿದೆ ಅಂದರೆ, ವ್ಯಾಕರಣ ಗೊತ್ತಿರೋದವರು ಪ್ರೂಫ್ ರೀಡರ್ಸ್ ಇರ್ತಾರೆ, ಅಥವಾ ಕಾಪಿ ಬರೆದವರೇ ವ್ಯಾಕರಣ ಗೊತ್ತಿರೋದಿಲ್ಲ. ಹಾಗಾಗಿ ಇಂಥ ತಪ್ಪು ಶಬ್ದಗಳನ್ನು ಪ್ರಿಂಟ್ ಮಾಡಿಬಿಡ್ತಾರೆ, ಅದು ಚಾಲ್ತಿ ಬಂದುಬಿಡುತ್ತೆ. ಕಡೆ ಪಂಡಿತರು ತಪ್ಪು ಮಾಡೋದು ರೂಢಿಯಾಗಿಬಿಡ್ತದೆ ಅದು. ಯೋ ಯೋನಿಂ ಯೋನಿಂ ಅಧಿತಿಷ್ಠತಿ, ಭಗವಂತನಿಗೆ ಈ ಹೆಸರೇ ಇದೆ ನೋಡಿ. ಯದ್ಭೂತ ಯೋನಿಂ ಪರಿಪಶ್ಯಂತಿ ಧೀರಾಹ, ಭಗವಂತ ಭೂತ ಯೋನಿ ಅಂತ ಅಂದರೆ ಸಮಸ್ತ ಜೀವಜಾತಗಳಿಗೂ ಕಾರಣ ಅವನು. ಯೋನಿ ಅನ್ನೋದನ್ನು ಸಾಕ್ಷಾತ್ ಕಾರಣ ಅನ್ನುವ ಅರ್ಥದಲ್ಲಿ ಹೇಳ್ತಾರೆ. ಯೋನಿಶ್ಚ ಹಿ ಗೀಯತೆ, ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಮಾತು ಹೇಳಿದರು, ಭಗವಂತನನ್ನು ಯೋನಿ ಅಂತ ಕರೀತಾರೆ. ಯಾಕೆಂದರೆ ಎಲ್ಲಕ್ಕೂ ಡೈರೆಕ್ಟ್ ಕಾರಣ. ಎಲ್ಲರೂ ಡೈರೆಕ್ಟ್ ಹೇಗೆ, ಕುಂಬಾರ ಮಡಿಕೆಗೆ ಡೈರೆಕ್ಟ್, ಅರೆ ಕುಂಬಾರನ ಒಳಗೂ ಅವನೇ ಇರೋದಲ್ವ. ಅದರಿಂದ ಪ್ರತಿಯೊಂದಕ್ಕೂ ಕೂಡ ಅವನೇ ಯೋನಿ. ಯೋನಿ ಅಂದರೆ ನೇರ ಕಾರಣ, ಸಾಕ್ಷಾತ್ ಕಾರಣ, ಪರಂಪರೆಯ ಅಲ್ಲ. ಈಗ ಮಗುವಿಗೆ ಅಪ್ಪ, ಅಪ್ಪನಿಗೆ ಅವನ ಅಪ್ಪ ಕಾರಣ, ಅಜ್ಜ ಮಗುವಿಗೆ ಸಾಕ್ಷಾತ್ ಕಾರಣ ಆಗೋಲ್ಲ. ಭಗವಂತ ಪರಂಪರೆಯ ಕಾರಣವೂ ಹೌದು, ಸಾಕ್ಷಾತ್ ಕಾರಣವೂ ಹೌದು. ಯಾಕೆಂದರೆ ಅತ್ಯಂತ ಸಾಕ್ಷಾತ್ ಕಾರಣವಾಗಿರ್ತಕ್ಕ ವಸ್ತುವಿನೊಳಗೂ ತುಂಬಿರುವವನವನೇ. ಅದರಿಂದ ಜಗತ್ತಿಗೆ ಯಾವುದು ಯೋನಿ ಸಾಕ್ಷಾತ್ ಕಾರಣ ಅಂತಿದೆ, ಅದು ಎಲ್ಲದರ ಒಳಗೆ ಅಯಂ ಏಕಃ ಅತಿತಿಷ್ಠತಿ, ಅವನೊಬ್ಬನೇ ತುಂಬಿದ್ದಾನೆ. ಅದರಿಂದ ಎಲ್ಲಕ್ಕೂ ಪರಂಪರೆಯ ಕಾರಣವೂ ಅವನೇ, ಎಲ್ಲಕ್ಕೂ ಸಾಕ್ಷಾತ್ ಕಾರಣವೂ ಅವನೇ. ತಂದೆಯ ಒಳಗೆ ಮಾತ್ರ ತುಂಬಿರೋದಲ್ಲ ಅವನು, ತಂದೆಗಿಂತಲೂ ನೇರ ಕಾರಣ ತಾಯಿ, ತಾಯಿಯ ಒಳಗೂ ತುಂಬಿರೋವನು ಅವನೇ. ಯೋನಿಂ ಯೋನಿಂ ಅತಿತಿಷ್ಠತ್ಯೇಕಃ. ಹಾಗಾಗಿ ಪ್ರತಿಯೊಂದು ಕಾರಣಗಳ ಒಳಗೂ ಅವನು ತುಂಬಿರುವುದರಿಂದ ಅವನೇ ಎಲ್ಲಕ್ಕೂ ಸಾಕ್ಷಾತ್ ಕಾರಣ, ಅವನೇ ಎಲ್ಲಕ್ಕೂ ಪರಂಪರೆಯ ಕಾರಣ, ಅವನೇ ಎಲ್ಲಕ್ಕೂ ಸಾಧಾರಣ ಕಾರಣ, ಅವನೇ ಎಲ್ಲಕ್ಕೂ ಅಸಾಧಾರಣ ಕಾರಣ. ಯೋ ಯೋನಿಂ ಯೋನಿಂ ಅಧಿತಿಷ್ಠತ್ಯೇಕಃ. ಅಷ್ಟೇ ಅಲ್ಲ, ಯಸ್ಮಿನ್ ಇದಂ ಸಂಚ ವಿಜಯಿತಿ ಸರ್ವಂ, ಇದಂ ಸರ್ವಂ ಇಡೀ ಪ್ರಪಂಚ, ಯಸ್ಮಿನ್ ಸಂಚ ಏತಿ ವಿಜಯೇತಿ, ಈ ಎಲ್ಲ ವಿಜಯಿತಿ ಅವನಿಂದ ಹೊರಟು ವಿವಿಧ ಆಕಾರ ತುಂಬಿಕೊಂಡು ವಿವಿಧ ಆಕಾರಗಳಲ್ಲಿ ವಿಶ್ವದಲ್ಲಿ ತುಂಬುತ್ತೆ, ಆಮೇಲೆ ಕೊನೆಗೊಂದು ದಿವಸ ಎಲ್ಲ ಒಂದಾಗಿ ಅವನ ಹೊಟ್ಟೆ ಒಳಗೆ ಸೇರುತ್ತೆ. ಸಮೇತಿ ವಿ ಏತಿ ಚ, ವಿವಿಧ ರೂಪ ತೊಟ್ಟು ವಿವಿಧಾಕಾರದಲ್ಲಿ ವಿಶ್ವದಲ್ಲಿ ತುಂಬುತ್ತೆ, ಒಂದು ದಿನ ಎಲ್ಲ ನಾಶವಾಗಿ ಏಕಾಕಾರವಾಗಿ ಅವನ ಹೊಟ್ಟೆ ಒಳಗೆ ಹೋಗಿ ಸೇರಿಬಿಡುತ್ತೆ. ಅಂಥ ಭಗವಂತನನ್ನು ತಮೀಶಾನಂ ವರದಂ ದೇವಮೀಡ್ಯಂ, ಅಂಥ ಭಗವಂತನನ್ನು ತಿಳ್ಕೋಬೇಕಪ್ಪ ಅಂತ ನಾವು ಶ್ವೇತಾಶ್ವತರ. ನಾವು ಸುಮ್ಮನೆ ಯಾವ್ಯಾವುದನ್ನೋ ತಿಳ್ಕೊಳ್ಳಿಕ್ಕೋಸ್ಕರ ಎಷ್ಟು ವರ್ಷ ಹಾಳು ಮಾಡ್ತೇವೆ, ಎಷ್ಟು ಲಕ್ಷ ರೂಪಾಯಿ ಅಪ್ಪಂದಿರೋದು ಹಾಳು ಮಾಡ್ತೇವೆ, ಒಂದು ಸರ್ಟಿಫಿಕೇಟಿಗೋಸ್ಕರ ಆಮೇಲೆ ಏನೇನೋ ಕಲಿತೇವೆ ಅಂತ ತಿಳ್ಕೊಂಡಿರ್ತೀವಿ, ಏನೂ ಗೊತ್ತಿರೋದಿಲ್ಲ. ಏನು ಕಾಲೇಜಿನಲ್ಲಿ ಎಷ್ಟು ವರ್ಷ ಒದ್ದಾಡ್ತೀವಿ, ಆದರೆ ನಾವು ತಿಳ್ಕೊಳ್ಬೇಕಾದ ಮುಖ್ಯ ವಿಷಯವನ್ನು ಉಳಿದೆಲ್ಲ ತಿಳ್ಕೊಳ್ತೀವಿ. ಅದನ್ನು ಹಿಂದಿನವರು ಹೇಳಿದರು, ವಿದ್ಯೆ ಮತ್ತು ಅವಿದ್ಯೆ ಅಂತ. ಅವ್ರು ಹೇಳೋದು ಭಗವಂತನ ವಿದ್ಯೆಯೇ ವಿದ್ಯೆ ಅಂತ ಹೆಸರು, ಉಳಿದದ್ದೆಲ್ಲ ವಿದ್ಯೆಗೆ ಅವಿದ್ಯೆ ಅಂತ ಹೆಸರು ಕೊಟ್ಟವರು. ನಾವು ಯೂನಿವರ್ಸಿಟಿ ತನಕ ಹೋಗಿ ಪೋಸ್ಟ್ ಗ್ರಾಜುಯೇಷನ್ ಮಾಡೋದು ಅವಿದ್ಯೆಯಲ್ಲಿ, ವಿದ್ಯೆಯಲ್ಲಿ ಅಲ್ಲ. ನಾವು ಪೋಸ್ಟ್ ಗ್ರಾಜುಯೇಟಿನ ಅವಿದ್ಯೆ, ಅದಕ್ಕೆ ಸರ್ಟಿಫಿಕೇಟು, ಅದಕ್ಕೆ ಪ್ರಶಸ್ತಿಗಳು, ಅದಕ್ಕೆ ಏನು ಡಿಮಾಂಡುಗಳು, ಬರೇ
ಇಷ್ಟೇ ವಿದ್ಯೆ ಬಂದುಬಿಟ್ಟು ಇನ್ನೆಲ್ಲವನ್ನು ಯೂನಿವರ್ಸಿಟಿಗಳಲ್ಲಿ ಕಲಿಸ್ತೇವೆ ನಾವು. ಅದು ಹೇಳಿದ್ರು ನಿಜವಾಗಿ ತಿಳಿಬೇಕಾದ್ದು ಅದು. ಅದನ್ನು ತಿಳಿದೇ ಇದ್ದರೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನು. ನೀನು ಎಷ್ಟೇ ಕಲಿ ನಿನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ. ಕಂಟೆಂಟ್ಮೆಂಟ್ ಅನ್ನೋದು ಹಗಲು ಗನಸು. ತಮೀಶಾನಂ ದೇವಮಿಡ್ಯಂ ವಿದಿತ್ವ ನಿಚಾಯ್ಯ ತಮೀಶಾನಂ ವರದಂ. ಈಶಾನಂ ನೋಡಿ, ಇಲ್ಲಿ ಹಿಂದೆ ಮಹೇಶ್ವರ ಅಂತ ಶಬ್ದ ಬಳಸಿದರು, ಇಲ್ಲಿ ಈಶಾನ ಅಂತ. ಈಶರನ್ನು ಅನತಿ, ಅನಿತಿ ಅಥವಾ ಅನತಿ, ಏನು ಜಗತ್ತನ್ನು ನಿಯಂತ್ರಿಸುವ ಶಕ್ತಿಗಳನ್ನು ಕೂಡ ನಿಯಂತ್ರಿಸುವ ಪರಶಕ್ತಿ ಈಶಾನ. ತಮೀಶಾನಂ, ಮತ್ತು ನಾವು ಯಾರ್ಯಾರನ್ನೋ ಹೋಗಿ ಕೈಕಾಲು ಕಟ್ಟಿ ಬೇಡುತ್ತೇವೆ. ಯಾರನ್ನು ಕೇಳಿದರೆ ಏನು ಕೊಟ್ಟರು? ಜಗನ್ನಾಥ ಪಂಡಿತ ಒಂದು ಕಡೆ ಹೇಳ್ತಾನೆ, ದಿಲ್ಲೀಶ್ವರವ ಜಗದೀಶ್ವರವ ಅಂತ ಕೇಳಿದರೆ ಅಂದರೆ ನೋಡಿ ಅವನದು ದುರ್ಬುದ್ಧಿ ನೋಡಿ. ಕೇಳಿದರೆ ಕೇಳಬೇಕು ದಿಲ್ಲಿಯ ದೊರೆಗಳ ಹತ್ರ, ಇಲ್ಲ ದೇವರ ಹತ್ರ. ಉಳಿದವರು ಏನು ಕೊಟ್ಟರು ಅಂತ. ಅವನಿಗೆ ದೇವರಿನ ಸಮಾನವಾಗಿ ದಿಲ್ಲಿಯ ದೊರೆ ಒಬ್ಬ, ಅವನನ್ನು ಪ್ರೋತ್ಸಾಹ ಕೊಟ್ಟು ಸಾಕಿದ ಒಬ್ಬ ಮುಸ್ಲಿಂ ದೊರೆ ದೇವರಿಗೆ ಸಮಾನವಾಗಿ ಕಂಡುಬಿಟ್ಟ ಅವನಿಗೆ. ದಿಲ್ಲೀಶ್ವರವ ಜಗದೀಶ್ವರವ ಮನೋರಥಾನು ಪೂರೈತು ಸಮರ್ಥ ಅಂತ. ಉಳಿದವರು ಶಾಖಾಯವಾಸ್ಯ ಲವಣಾಯವಾಸ ಅದು ಏನು ಕೊಟ್ಟಾರೋ, ಅವರು ಉಪ್ಪಿಗೆ ಸಾಕು ತಿಂಡಿಗೆ ಸಾಕು ಅಂತ. ಆದರೆ ದಿಲ್ಲೀಶ್ವರ ಏನು ಕೊಟ್ಟಾರು? ಅವನು ಎಷ್ಟು ದಿನ ಕೊಟ್ಟಾರು? ಅವನು ಒಂದು ದಿವಸ ಸಾಯಬೇಕಲ್ಲ. ಅದರಿಂದ ಅವ್ರು ಹೇಳ್ತಾರೆ ವರದಂ, ನಾವು ಬೇಡಿದಂಥ ಬಯಕೆಗಳನ್ನು ಈಡೇರಿಸುವ ಶಕ್ತಿ ಇರುವುದು ಆ ಪರತತ್ವಕ್ಕೆ ಮಾತ್ರ. ಉಳಿದವರಿಗೆ ನಾವು ಕೈಕಾಲು ಕಟ್ಟಿ ಏನೂ ಉಪಯೋಗ ಇಲ್ಲ. ತಮೀಶಾನಂ ವರದಂ, ಯಾಕೆ ಅವನನ್ನು ನಾವು ದೇವರು, ದೇವರು ಅನ್ನೋ ಶಬ್ದದ ಅರ್ಥ ನಾನು ಅನೇಕ ಬಾರಿ ವಿವರಿಸಿದೆ. ಆ ದೇವಂ, ಅದರಿಂದ ನಾವು ಈಡ್ಯಂ, ನಾವು ಸ್ತೋತ್ರ ಮಾಡಬೇಕಾಗಿದ್ದರೆ ಈಡಸ್ತುತವು ಈಡ್ಯಂ, ನಮ್ಮ ಎಲ್ಲರ ಸ್ತುತಿಗೆ ಪಾತ್ರವಾಗಿರಬೇಕಾದ ವಸ್ತು ಅದು ಒಂದೇ. ಉಳಿದದ್ದು ಯಾವುದೂ ಕೂಡ ಏನು ಸ್ತೋತ್ರ ಮಾಡಿದ್ರೂ ಏನೂ ಉಪಯೋಗ ಇಲ್ಲ. ಒಂದು ದಿವಸ ಅವರೂ ಕೂಡ ಅವರು ಇನ್ನೊಬ್ಬರನ್ನು ಸ್ತೋತ್ರ ಮಾಡುವವರು, ಒಂದು ದಿವಸ ಅವರು ಕೂಡ ನಮ್ಮ ಹಾಗೆ ಹೊರಟು ಹೋಗುವವರು. ಯಾರನ್ನು ಸ್ತೋತ್ರ ಮಾಡಿ ಏನು ಉಪಯೋಗ ಇಲ್ಲ, ಅವನನ್ನು ಸ್ತೋತ್ರ ಮಾಡುವರು. ಅಂಥ ಭಗವಂತನನ್ನು ಸ್ತುತಿಸಿ ನಿಚಾಯ್ಯ ಮನನ ಮಾಡಿ ತಿಳಿದರೆ ಏನಾಗುತ್ತೆ? ಇಮಾಂ ಶಾಂತಿಂ ಅತ್ಯಂತ ಮೇತಿ ಅಂತ. ಆವಾಗ ಮನಸ್ಸಿಗೆ ಪರಿಪೂರ್ಣವಾದ ಶಾಂತಿ. ಶಾಂತಿ ಅಂದರೆ ಏನು? ಇಹದಲ್ಲಿ ಮನಸ್ಸಿಗೆ ನಮ್ಮ ಗೊಂದಲಗಳು ಎಲ್ಲ ಪರಿಹಾರ ಸಿಕ್ಕಿತು ಅಂತ. ಭಗವಂತನನ್ನು ತಿಳಿದವರಿಗೆ ಮನಸ್ಸಿನಲ್ಲಿ ಗೊಂದಲಗಳಿಲ್ಲ, ಕನ್ಫ್ಯೂಷನ್ಸ್ ಇಲ್ಲ, ತುಂಬ ಶಾಂತವಾದಂಥ ನೆಮ್ಮದಿಯ ಬದುಕು. ಅಷ್ಟೇ ಅಲ್ಲ ಶಾಂತಿ ಅಂದರೆ, ಶಾಂತಿರ್ ಮೋಕ್ಷೋಥ ನಿರ್ಬಾಣಂ. ಶಾಂತಿಯನ್ನು ಪಡಿತಾನೆ ಅಂದರೆ ಮೋಕ್ಷವನ್ನು ಪಡಿತಾನೆ ಅಂತ ಅರ್ಥ. ಶಾಂತಿ ಅಂದರೆ ಏನು? ಆ ಶಬ್ದದ ಅರ್ಥ ಏನು? ಓಂ ಶಾಂತಿ 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 ಅಂತೇವೆ ನಾವು, ಅದು ಮೂರು ಸರ್ತಿ ಹೇಳ್ತೇವೆ. ಏನು ಅರ್ಥದಲ್ಲಿ ಹೇಳ್ತೇವೆ ಶಾಂತಿ ಅಂದರೆ? ನೋಡಿ, ಅದು ಮೂರು ಶಬ್ದಗಳು ಸೇರಿ ಆದ ಒಂದು ಶಬ್ದ. ಶ ಅನ್ನೋದು ಒಂದು ಶಬ್ದ, ಆಮೇಲೆ ಪ್ಲಸ್ ಅಂತ ಪ್ಲಸ್ ಇ, ಮೂರು ಶಬ್ದಗಳು ಸೇರಿ. ಶ ಅಂದರೆ ಆನಂದ, ಇ ಅಂದರೆ ಜ್ಞಾನ ಸಂಸ್ಥೆಯಲ್ಲಿ ಇಣಗತವು. ಅದರ ಅಂತ ಅಂದರೆ ಜ್ಞಾನಾನಂದಗಳ ತುತ್ತ ತುದಿ, ಅದಲ್ವ ಮೋಕ್ಷ ಅಂದರೆ? ಜ್ಞಾನಾನಂದಗಳ ಪರಾಕಾಷ್ಠೆ, ಅದನ್ನು ಪಡಿಬೇಕಪ್ಪ. ನಮಗೆ ನೆಮ್ಮದಿ ಮನಸ್ಸು ಹಾಯಾಗುವುದು ಯಾವಾಗ ಅಂದರೆ ಆ ಜ್ಞಾನಾನಂದದ ತುತ್ತ ತುದಿಯನ್ನು ತಲುಪಿದಾಗ, ಆ ಶಿಖರವನ್ನು ಏರಿದಾಗ. ಇಲ್ಲದೇ ಇದ್ದರೆ ನಾವು ಸ್ಟಿಲ್ ವಿ ಆರ್ ಇನ್ ಫುಟ್ ಹಿಲ್ಸ್ ಅನ್ ಶಿಖರ ಕಾಣೋದೇ ಇಲ್ಲ, ಶಿಖರವೇ ಕಾಣದೇ ನಾವು ತತ್ತ ಎಷ್ಟು ಎತ್ತರ ಇದೆಯೋ ಆ ಶಿಖರವೇ ಕಾಣೋಲ್ಲ. ಅಲ್ಲಿ ಯಾವಾಗ ಹೋಗೋದು? ಈ ಗೊಂದಲವೇ. ಆದರೆ ಶಿಖರದ ಮೇಲೆ ನಿಂತಾಗ ಆನಂದವೇ ಆನಂದ. ಯಾವಾಗಲೂ ಅಷ್ಟೇ, ಮೇಲೆ ಹತ್ತುವಾಗ ವೇದನೆ, ತುಂಬ ಸಂಕಟ ಆಗ್ಬಿಡುತ್ತೆ. ಅಷ್ಟೊತ್ತರ ಇರಬೇಕಾ? ಅಯ್ಯೋ, ಅಷ್ಟು ನಮ್ಮ ಕಾಲು ಬತ್ತಾ ಇದೆ, ಮೇಲೆ ಹೋಗೋದು ಯಾರು ಹೋಗೋದು, ಆಗೋದಲ್ಲ ಹೋಗೋದಲ್ಲ ಅಂತ ಶಾಪ ಹಾಕ್ಕೊಂಡು ಹೋಗ್ತೇವೆ ನಾವು. ಅಯ್ಯೋ, ಈ ಎತ್ತರಕ್ಕೆ ಯಾರು ಹೋಗ್ತಾರಪ್ಪ ಅಂತ. ಅಂದರೆ ಬೆಟ್ಟ ಹತ್ತುವರಿಗೆಲ್ಲ ಈ ಅನುಭವ ಇದೆ. ಬೆಟ್ಟ ಹತ್ತುವಾಗ ಆಗ್ತಕ್ಕಂಥ ಕೈಕಾಲೆಲ್ಲ ನೋವೆದ್ದು ಚಿತ್ರಹಿಂಸೆ ಆಗಿ ಬೇಡವೇ ಬೇಡ ಅಂತ ಕಾಣುತ್ತೆ. ಆದರೆ ಹತ್ತಿಯ ಬೆಟ್ಟದ ತುದಿಯಲ್ಲಿ ನಿಂತಾಗ ಆಗುವ ಆನಂದ ಉಂಟಲ್ಲ, ಶಾಂತಿ ಅತ್ಯಂತ ಹೇಳಿ, ಅದು ಬ್ರಹ್ಮಾನಂದ. ಅದು ಆ ತುದಿಯಲ್ಲಿ ನಿಂತಾಗ ಆಗ್ತದೆ ಅಂದರೆ ಆ ಇಡೀ ಪ್ರಪಂಚ ನಮ್ಮಿಂದ ಕೆಳಗೆ ಚಿಕ್ಕ ಚಿಕ್ಕ ವಸ್ತುವಾಗಿ ಕಾಣುತ್ತೆ. ಅದು ಈ ಬೆಟ್ಟದ ಮೇಲೆ ನಿಂತವನಿಗೆ ಆ ಬಸ್ಸುಗಳೆಲ್ಲ ಬೆಂಕಿ ಬಿಟ್ಟಿಗೆ ಥರ ಕಾಣ್ತವೆ. ಅದು ಇಡೀ ವಿಶ್ವವನ್ನು ಅವನ ಮುಂದೆ ಕುಬ್ಜವಾಗಿಬಿಡುತ್ತೆ ಇಡೀ ವಿಶ್ವ. ಅದು ತುದಿಯಲ್ಲಿ ನಿಂತಾಗ ಆಗ್ತಕ್ಕ ಆನಂದ ಉಂಟಲ್ಲ, ಅದನ್ನೇ ಅವರು ಎತ್ತರದ ತುತ್ತ ತುದಿಯನ್ನು ಹೇಳಿದಾಗ ಅದು ಶಾಂತಿ. ಭಗವಂತನ ಅರಿವನ್ನು ಪಡೆದಾಗ ಬರ್ತಕ್ಕಂಥ ನೆಮ್ಮದಿ ಉಂಟಲ್ಲ, ಅದು ನಿಜವಾದ ಶಾಂತಿ. ಇದೆಲ್ಲ ಏನು ಏನು ಹೇಗಿದ್ದೀರಿ? ಆರಾಮ?
ಆರಾಮ ಅಂತ ಹೇಳೋದು ಮಾತ್ರ ಆರಾಮ ಇರೋಲ್ಲ. ಹೇಗಿದೆಯಾ ಎಲ್ಲ ಆರಾಮ ನೆಟ್ಟಿಗೆ ನೆಟ್ಟಿಗೆ ಏನು ನೆಟ್ಟಿಗೆ ಇದು ನೆಟ್ಟಿಗೆ ಇಲ್ಲ, ಯಾವುದು ನೆಟ್ಟಿಗಿಲ್ಲ, ಯಾವುದು ಆರಾಮ ಇಲ್ಲ. ಮಾತಿಗೆ ಹೇಗಿದ್ದೀರಿ, ಏನು ಚೆನ್ನಾಗಿದ್ದೀವಿ, ಆರಾಮ ಆರಾಮ ನೆಟ್ಟಿ. ಮತ್ತೆ ಚೆನ್ನಾಗಿಲ್ಲ ಅಂತ ಹೇಳೋದ ಕೇಳಿದವ್ರು, ಏನು ರೀ ಏನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರೋದ ಕೇಳಿದವ್ರ ಕಡೆ ಏನೋ ಹೇಳಬೇಕು, ನಾವು ಚೆನ್ನಾಗಿದ್ದೇವೆ ಅಂತ ಹೋಗ್ತಾರೆ. ಇಳಿದಿರಿ ಚೆನ್ನಾಗಿಲ್ಲ ಅಂದರೆ ಯಾಕೆ ಚೆನ್ನಾಗಿಲ್ಲ, ಏನಾಗಿದೆ, ಮತ್ತು ಅರ್ಧ ಗಂಟೆ ಮಾತುಕತೆ. ಅದಕ್ಕೆ ಚೆನ್ನಾಗಿದೆ ಹೇಳ್ಬಿಟ್ರೆ ರಗಳೆ ಹೋಯ್ತಲ್ಲೋ. ನಾವು ಚೆನ್ನಾಗಿರೋಲ್ಲ, ಆದರೆ ಬಂದವರದ್ದೆಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿರೋದ್ರಿ. ಇದು ಹಾಗಲ್ಲ, ಬರೇ ಬಾಯಿಯಲ್ಲ, ನಿಜವಾದ ಶಾಂತಿ ಅತ್ಯಂತಮೇತಿ ನಿಶಾಯ್ಯೇ ಮಾಂ ಶಾಂತಿಂ. ಅದು ಅತಿಶಯವಾದ ಜ್ಞಾನಾನಂದದ ಅತ್ಯುತ್ಕಟ ಸ್ಥಿತಿ, ಅದರ ಆಚೆಗೆ ಏನೂ ಇಲ್ಲ, ಅದೇ ಪರಾಕಾಷ್ಠೆ ಅಂಥ ಒಂದು ಆನಂದದ ಸ್ಥಿತಿಯನ್ನು ಪಡೀತಾನೆ. ನಿಶಾಯ್ಯೇ ಮಾಂ, ಯಾಕೆಂದರೆ ಅವನು ಯಾರು ಅಂಥ ಭಗವಂತ ಅಂತೇಳಿದ್ರೆ ಯಾಕೆ ಸದೇವಾನಾಂ ಅಧಿಪಃ ತಸ್ಮಿನ್ ಲೋಕಾಃ ಅಧಿಶ್ರಿತಾಃ ಸ ಈಶೇ ಅಸ್ಯ ದ್ವಿಪದಶ್ಚ ತುಷ್ಪದಃ ಕಸ್ಮೈ ದೇವಾಯ ವಿಷಾ ವಿಧೇಮ ಅಂತಾರೆ. ಸದೇವಾನಾಂ ಅಧಿಪಃ, ನಮ್ಮನ್ನು ನಿಯಂತ್ರಿಸ್ತಕ್ಕಂಥ ನಮ್ಮ ಇಂದ್ರಿಯಾಭಿಮಾನಿಗಳಾದ ಎಲ್ಲ ದೇವತೆಗಳನ್ನು ನಿಯಂತ್ರಿಸುವ ಪರದೇವತೆ ಅವನು. ಸದೇವಾನಾಂ ಅಧಿಪಃ, ಆಮೇಲೆ ಅಷ್ಟೇ ಅಲ್ಲ, ಯಸ್ಮಿನ್ ತಸ್ಮಿನ್ ಲೋಕಾಃ ಅಧಿಶ್ರಿತಾಃ ಯೋ ದೇವಾನಾಂ ಅಧಿಪೋ ಯಸ್ಮಿನ್ ಲೋಕ ವಿಶ್ವ ಲೋಕಾಃ ಅಧಿಶ್ರಿತ. ಸಮಸ್ತ ಜಗತ್ತು ಅವನನ್ನು ಆಶ್ರಯಿಸಿಕೊಂಡಿದೆ, ದೇವತೆಗಳಿಗೂ ಅವನು ಒಡೆಯ. ಮತ್ತೆ ಸ ಈಶೇ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ, ಈ ಎರಡು ಕಾಲಿನವರಿಗೆ ಈ ನಾಲ್ಕು ಕಾಲಿನವರಿಗೆ ಎಲ್ಲರಿಗೂ ಕೂಡ ನಿಯಂತ್ರಣ ಮಾಡತಕ್ಕ ಶಕ್ತಿ ಅವನು. ದ್ವಿಪದಃ ಚತುಷ್ಪದಃ ಅಸ್ಯ, ಈ ಎರಡು ಕಾಲಿನ ಪ್ರಪಂಚ ಮತ್ತು ನಾಲ್ಕು ಕಾಲಿನ ಪ್ರಪಂಚ ಇವರಿಬ್ಬರಿಗೂ ಈಶೇ ಒಡೆಯನಾಗಿದ್ದಾನೆ ಅವ. ಈಷ್ಟೇ ಅಂತ ಯ ಈಶೇ ಅಸ್ಯ ದ್ವಿಪದಶ್ಚತುಷ್ಪದಃ, ಯಾರು ಈ ಎರಡು ಕಾಲಿನ ನಾಲ್ಕು ಕಾಲಿನ ಪ್ರಾಣಿಗಳನ್ನು ಸೃಷ್ಟಿ ಮಾಡಿ ನಿಯಂತ್ರಿಸುವವನು, ಎಲ್ಲ ಯಾರಲ್ಲಿ ಇಡೀ ವಿಶ್ವ ಆಶ್ರಯಿಸಿಕೊಂಡಿದೆಯೋ, ಯಾರು ದೇವತೆಗಳಿಗೂ ದೇವತೆ ದೇವಾದಿದೇವ ದೇವತಾನಾಂಚ ದೈವತಂ ಅಂತ ವಿಷ್ಣು ಸಹಸ್ರನಲ್ಲಿ ಬರುತ್ತಲ್ಲ, ದೇವತಾನಾಂಚ ದೇವತೆಗಳಿಗೂ ದೇವತೆಯಾಗಿರ್ತಕ್ಕ ಪರದೇವತೆ ಯಾರವನು? ಕಸ್ಮೈ ದೇವಾಯ ಹವಿಷಾ ವಿಧೇಮಾದ್, ಅವನು ಪ್ರಶ್ನೆ, ಯಾವ ದೇವರು ಅವನು, ಯಾವ ದೇವರಿಗೆ ನಾವು ಇವತ್ತು ಆಹುತಿ ಕೊಟ್ಟು ಆರಾಧನೆ ಮಾಡೋಣ? ಕಸ್ಮೈ ದೇವಾಯ, ಅದಕ್ಕೆ ಉತ್ತರವದೇ ಕಸ್ಮೈ ದೇವಾಯ ಅಂತ. ಕಸ್ಮೈ ಅಂದರೆ ಕಾಹ ಅಂದರೆ ಕಃ ಕಿಂ, ವಿಷ್ಣು ಸಹಸ್ರನಾಮನ ಬಂದಿದೆ ಆನಂದರೂಪನಾದ ಭಗವಂತ ಅಷ್ಟೇ. ಯಾರವನು ಅಂದರೆ ಅವನು ಆನಂದ ಸ್ವರೂಪ. ಕಹ ಅಂದರೆ ಆನಂದ, ಅದರ ಚತುರ್ಥಿ ಕಾಯ ಅಂತಾಗತ್ತೆ, ರಾಮ ಶಬ್ದ ರಾಮಾಯ ಅಂದ ಹಾಗೆ. ಆದರೆ ಸರ್ವನಾಮ ಆದಾಗ ಕಸ್ಮೈ ಆಗುತ್ತೆ, ಸರ್ವನಾಮವೂ ಭಗವಂತನ ನಾಮವೇ ಅಲ್ವಾ, ಆದ್ದರಿಂದ ಕಾಯ ಅಂದರೂ ಒಂದೇ ಕಸ್ಮೈ ಅಂದರೂ ಒಂದೇ. ಕಸ್ಮೈ ದೇವಾಯ ಮೊದಲು ಪ್ರಶ್ನೆ, ಈ ಎಲ್ಲವನ್ನು ನಿಯಂತ್ರಿಸುವ ನಮ್ಮ ಎರಡು ಕಾಲಿನವ್ರನ್ನು ನಾಲ್ಕು ಕಾಲಿನವ್ರನ್ನು ಸೃಷ್ಟಿ ಮಾಡಿದ ಯಾವ ದೇವರಿಗೆ ನಾವು ಆಹುತಿ ಕೊಡೋಣ ಅಂತ ಗೊಂದಲವೂ ಇದೆ. ಅದಕ್ಕೆ ಅದೇ ಉತ್ತರ, ಕಸ್ಮೈ ದೇವಾಯ, ಕಸ್ಮೈ ದೇವಾಯ, ಆನಂದಮಯನಾದ ಭಗವಂತನಿಗೆ ಮೊದಲು ಪ್ರಶ್ನೆ ಕಸ್ಮೈ ದೇವಾಯ ಅಂತ. ನೋಡಿ ಭಾಷೆಗೆ ಅರ್ಥ ಬರೋದು ನಾವು ಕೊಡ್ತಕ್ಕಂಥ ನಾದದಿಂದಲ್ವ. ಕಸ್ಮೈ ದೇವಾಯ ಅಂದರೆ ಪ್ರಶ್ನೆ, ಕಸ್ಮೈ ದೇವಾಯ ಅಂದರೆ ಉತ್ತರ, ಅದೇ ಉತ್ತರ ಹೇಳೋದಲ್ಲಿರೋದಷ್ಟೇ. ಹೇ ಕುಮಟಾದ ಕನ್ನಡ, ನಿಮ್ಗೆ ಊಟ ಆಯಿತು? ಊಟ ಆಯಿತು. ಅರೆ ಅವ್ರು ಕೇಳೋದು ಊಟ ಆಯಿತು, ಪ್ರಶ್ನೆಯೂ ಅದೇ ಉತ್ತರವೂ ಅದೇ. ಆದರೆ ಅದರಲ್ಲಿ ನಿಮಗೆ ಊಟ ಆಯಿತು ಅಲ್ಲಿ ಕ್ವೆಶ್ಚನ್ ಮಾರ್ಕ್ ಇದೆ ಆ ನಾದದಲ್ಲಿ. ಪುಸ್ತಕದಲ್ಲಿ ನಾದ ಹೊರಡಿಸಿಬಿಡೋದು, ಅದಕ್ಕೆ ಪ್ರಿಂಟ್ ಮಾಡೋದು ಕ್ವೆಶ್ಚನ್ ಮಾರ್ಕನ್ನು. ಮಾತಾಡುವಾಗ ಕ್ವೆಶ್ಚನ್ ಮಾರ್ಕಿನ ಕೆಲಸವನ್ನು ನಮ್ಮ ನಾದವೇ ಮಾಡ್ತಾ, ಆದ್ದರಿಂದ ನಿಮಗೆ ಊಟ ಆಯಿತು ಪ್ರಶ್ನೆ ಚಿಹ್ನೆ, ಊಟ ಆಯಿತು ಫುಲ್ ಸ್ಟಾಪ್ ಅಂತ ಯಾರು ಮಾತಾಡೋದಿಲ್ಲ. ಅದಕ್ಕೆ ಊಟ ಆಯಿತು ಅನ್ನೋದನ್ನು ಆ ಮಾತೆ ಆ ನಮ್ಮ ನಮ್ಮ ಇಂಟೋನೇಷನ್ ಇದೆಯಲ್ಲ, ಅದು ಸೌಂಡ್ ಸ್ವರ ಸ್ವರ ನಾದ ಆ ಅರ್ಥವನ್ನು ಕೊಡುತ್ತೆ. ಹಾಗೆ ಕಸ್ಮೈ ದೇವಾಯ, ಯಾವ ದೇವರಿಗಪ್ಪ, ಯಾರವನು, ಯಾರಿಗೆ ಕೊಡಬೇಕು ನಾವು ಈ ಆಹುತಿಯನ್ನು? ಅದಕ್ಕೆ ಕಸ್ಮೈ ದೇವಾಯ, ಆನಂದಮಯನಾದ ದೇವರಿಗೆ. ಇನ್ನೇನು ಹೇಳಬೇಕು ದೇವರ ಬಗ್ಗೆ, ಅವನು ಏನು ಅಂದರೆ ಅವನು ಆನಂದಮಯ ಅಷ್ಟು ತಿಳ್ಕೊಂಡ್ರೆ ಸಾಕು. ಅಲ್ಲಿ ದುಃಖದ ಸ್ಪರ್ಶವೇ ಇಲ್ಲದಂಥ ಒಂದು ಆನಂದದ ಕಡಲು ಅದು ಸಮುದ್ರ, ಅದರ ಒಂದೊಂದು ಬಿಂದು ನಮ್ಮ ಆನಂದಗಳು ಅಂದರೆ ಇಷ್ಟು ತಿಳ್ಕೊಂಡ್ರೆ ಸಾಕು. ಕಸ್ಮೈ ದೇವಾಯ ಹವಿಷಾ ವಿಧೇಮ. ಮತ್ತು ಹೇಳ್ತಾರೆ ಒಂದು ಸಂಗತಿ, ನಾವು ಯಾರೂ ಇಲ್ಲದಿದ್ದಾಗ ಇದ್ದವರು, ದೇವರು ಯಾರು ಅಂದರೆ ನಾವು ಯಾರು ಇನ್ನೂ ಕಣ್ತೆರೆಯದೇ ಇದ್ದಾಗ, ನಾವು ಹುಟ್ಟದೇ ಇಲ್ಲ ಆವಾಗಲೂ ಇದ್ದ ಅಲ್ವಾ, ಅವನು ದೇವರು ಅಂತ. ಯಾವುದನ್ನು ಯದಾ ತಮಃ ತನ್ನ ದಿವಾ ನ ರಾತ್ರಿ ನ ಸನ್ನಾಸತ್ ಮತ್ತು ತಿವ ಏವ ಕೇವಲ, ಅದು ಅಂಥ ಒಂದು ಸ್ಥಿತಿಯನ್ನು ಹೇಳ್ತಾರೆ. ಯದಾ ತಮಃ, ಬರೀ ಕತ್ತಲು ಇತ್ತು. ಯಾವಾಗ ಕತ್ತಲು ಅಂದರೆ ತಮ ಆಸೀತ್ ತಮಸ ಗೋಳಮಗ್ರೇ
ಬರೀ ಕತ್ತಲಿತ್ತು. ಸೃಷ್ಟಿಯಾಗುವ ಮುಂಚೆ ಏನೂ ಇರಲಿಲ್ಲ, ಕತ್ತಲು ತುಂಬಿತ್ತು. ಅದು ಪ್ರಪಂಚದಲ್ಲಿ ಏನಿಲ್ಲ, ಕತ್ತಲು ತುಂಬಿತ್ತು. ಯದಾ ತಮಃ ಅಂತ ಕೆಲವರು ಅತಮಃ ಅಂತ ಪದಚ್ಛೇದ ಮಾಡಿ ಅರ್ಥ ಹೇಳ್ತಾರೆ. ನನಗೆ ತಮಃ ಅನ್ನುವ ಅರ್ಥ ನಿಮಗೆ ಹೇಳ್ತೇನೆ. ಯದಾ ತಮಃ, ಬರೀ ಕತ್ತಲು ಇತ್ತು. ತಮ ಆಸೀತ್ ತಮಸಾ ಗುಳ್ಳಮಕ್ರೆ ಅಪ್ರಕೇತಂ ಸರ್ವಂ ಸಲಿಲಮಾಯಿದಂ. ಈ ಇಡೀ ವಿಶ್ವದಲ್ಲಿ ಏನೂ ಕಾಣ್ತಿರಲಿಲ್ಲ, ಏನೂ ಇಲ್ಲ, ಇರಲಿಕ್ಕಿಲ್ಲ, ಇದ್ದದ್ದು ಕಾಣುವುದಿಲ್ಲ. ಯಾಕೆಂದರೆ ಬರೀ ಕತ್ತಲು ತುಂಬಿತ್ತು. ಇದು ಪ್ರಳಯದ ವರ್ಣನೆ ವೇದಕಾಲದ ಬಂದದ್ದು. ಇಡೀ ಕತ್ತಲು ತುಂಬಿತ್ತು ವಿಶ್ವದ ತುಂಬ, ಆದರೆ ಅದು ರಾತ್ರಿಯಲ್ಲ ಅಂದರು. ನ ದಿವಾ ನ ರಾತ್ರಿ, ಯಾಕೆಂದರೆ ಹಗಲು ರಾತ್ರಿ ಅನ್ನತಕ್ಕಂಥ ವಿಭಾಗವೇ ಇಲ್ಲ ಅಲ್ಲಿ. ಹಗಲು ಅಂತಿದ್ದರೆ ರಾತ್ರಿ ಅಂತ, ಹಗಲು ಇಲ್ಲದಿದ್ದರೆ ರಾತ್ರಿ ಆಯಿತು ಅಂತ ಹೇಳಿ ಹಾಗೆ ರೀ. ಈಗ ಎಚ್ಚರ ಆಯಿತು ಅಂತ ಹೇಳಬೇಕಾಗಿದ್ದರೆ ನಿದ್ರೆ ಬರಬೇಕು. ನಿದ್ರೆ ಮಾಡದೆ ಎಚ್ಚರ ಆಗೋದು ಹೇಗೆ? ಹಾಂ, ಅಂದರೆ ಎಚ್ಚರ ಆಗದೆ ನಿದ್ರೆ ಮಾಡೋದು ಹೇಗೆ? ಅಂದರೆ ಎಚ್ಚರ ನಿದ್ರೆ ಅನ್ನೋದು ಒಂದಕ್ಕೊಂದು ಸಾಪೇಕ್ಷ. ಹಗಲು ರಾತ್ರಿ ಒಂದಕ್ಕೊಂದು ಇದು ಹಗಲಿನ ಸಾಪೇಕ್ಷ, ಎಚ್ಚರದ ಸಾಪೇಕ್ಷ ನಿದ್ರೆ ಹಾಗಲ್ಲ. ಅಲ್ಲಿ ಹಗಲು ರಾತ್ರಿ ಅಂತ ವಿಭಾಗ ಇಲ್ಲ, ಬರೀ ಕತ್ತಲು ಇತ್ತು. ನ ದಿವಾ ನ ರಾತ್ರಿ, ಅದು ಹಗಲು ಅಲ್ಲ, ಅದು ರಾತ್ರಿಯೂ ಅಲ್ಲ, ಮತ್ತು ಕತ್ತಲು ತುಂಬಿತ್ತು. ಯಾಕೆ? ನ ಸನ್ನ ಚಾಸತ್, ಅಲ್ಲಿ ಸತ್ತೂ ಇರಲಿಲ್ಲ ಅಸತ್ತೂ ಇರಲಿಲ್ಲ. ಸತ್ತೂ ಇರಲಿಲ್ಲ ಅಸತ್ತೂ ಇರಲಿಲ್ಲ ಅಂದರೆ ಏನ್ರಿ? ಸತ್ತು ಇರಲಿಲ್ಲ ಅಂದರೆ ಗೊತ್ತಾಗತ್ತೆ, ಅಸತ್ತು ಅಂದರೆ ಇಲ್ಲದೇ ಇದ್ದದ್ದು ಅಂತ. ಇಲ್ಲದೇ ಇದ್ದದ್ದು ಇರಲಿಲ್ಲ, ಇದ್ದದ್ದು ಇರಲಿಲ್ಲ, ಇದು ಯಾವ ಭಾಷೆ? ನ ಸತ್ ನ ಚಾಸತ್ ಅಂದರೆ ಸಂಸ್ಕೃತದಲ್ಲಿ ಸತ್ ಅಂದರೆ ಮತ್ತು ಅಸತ್ ಅನ್ನೋದಕ್ಕೆ ಬೇರೆ ಒಂದು ಅರ್ಥ ಇದೆ. ಸತ್ ಅಂದರೆ ನಮಗೆ ಕಣ್ಣಿಗೆ ಕಾಣತಕ್ಕಂಥ ಸ್ಪಷ್ಟವಾದ ಆಕಾರವುಳ್ಳದ್ದು, ಅಸತ್ ಅಂದರೆ ಕಣ್ಣಿಗೆ ಕಾಣುವ ಆಕಾರ ಇಲ್ಲದ್ದು, ಇನ್ವಿಸಿಬಲ್ ಅಂತ ಅರ್ಥ. ಕಣ್ಣಿಗೆ ಕಾಣುವ ಪದಾರ್ಥವೂ ಇರಲಿಲ್ಲ, ಕಣ್ಣಿಗೆ ಕಾಣದ ಪದಾರ್ಥವೂ ಇರಲಿಲ್ಲ, ಯಾವುದೂ ಇರಲಿಲ್ಲ. ಅವಾಗ ಏನೂ ಇರಲಿಲ್ಲ, ಎಲ್ಲ ನಾಶವಾಗಿಬಿಟ್ಟಿದೆ. ಕಣ್ಣಿಗೆ ಕಾಣದ ಪದಾರ್ಥ ಅಂದರೆ, ಕಣ್ಣಿಗೆ ಕಾಣಿದ್ರೆ ಗಾಳಿ ಮತ್ತು ಆಕಾಶ ಅಲ್ರಿ, ಅದು ಇಲ್ಲ ಅಂದ್ರೆ ಎಂಥದ್ದು? ಆಕಾಶ ಇರಲಿಲ್ಲ ಅಂದರೆ ಅರ್ಥ ಎಂಥದ್ದು? ಪ್ರಳಯ ಕಾಲದಲ್ಲಿ ಆಕಾಶವೂ ಇಲ್ಲ ಅಂದರೆ ಏನರ್ಥ? ಆಕಾಶ ಇರಬೇಕಲ್ಲ, ಆಕಾಶ ಇಲ್ಲ ಅಂದರೆ ಏನೋ ಇತ್ತು ಅಂತ. ಸಮ್ ಸಾಲಿಡ್ ಥಿಂಗ್ ವಾಸ್ ದ್ಯಾರ್. ಈಗ ಆಕಾಶ ಅಂದರೆ ಏನೂ ಇಲ್ಲದೇ ಇರುವುದು, ಅದು ಇಲ್ಲ ಅಂದರೆ ಏನೋ ಇತ್ತು ಅಂತಾಯ್ತಲ್ಲ. ಪ್ರಾಚೀನರು ಹೇಳ್ತಾರೆ ಆಕಾಶವೂ ಇರಲಿಲ್ಲ. ನೋಡಿ, ನಮಗೆ ಎಷ್ಟು ವಿಜ್ಞಾನ ಮುಂದುವರಿದರೂ ಕೂಡ ಆಕಾಶ ಅಂತಕ್ಕಂಥ ಒಂದು ವಸ್ತು ಉಂಟೋ ಇಲ್ಲವೋ ಅನ್ನೋ ವಿಷಯದಲ್ಲಿ ಇನ್ನೂ ತೀರ್ಮಾನ ಇಲ್ಲದೆ ಒದ್ದಾಡ್ತಾ ಇದ್ದೇವೆ ನಾವು. ಆಕಾಶ ಅಂತ ಒಂದು ವಸ್ತುವೇ ಇಲ್ಲ. ಆಕಾಶ ಏನು ಇಲ್ಲದೇ ಇರುವುದು ಆಕಾಶ ಅಷ್ಟೇ ಅಂತ. ಏನು ಇಲ್ಲದೇ ಇರುವುದು ಆಕಾಶ ಹೊರತು ಏನೋ ಒಂದು ಇರುವುದಲ್ಲ. ಆಕಾಶ ಅನ್ನೋದಕ್ಕೆ ಒಂದು ಇರುವಿಕೆ ಇಲ್ಲ ಅಂತ ಅನೇಕ ಹಿಂದಿನ ಫಿಲಾಸಫರ್ಸು ಹೀಗೆ ಹೇಳಿದ್ದಾರೆ, ಆಕಾಶಕ್ಕೆ ಇರುವಿಕೆ ಇಲ್ಲ ಅಂತ. ಇವತ್ತು ಹಾಗೆ ಅನೇಕ ಜನ ವಿದ್ವಾಂಸರು ಆಕಾಶದ ಇರುವಿಕೆಯ ಬಗ್ಗೆಯೇ ಒಂಥರದ ಸಂಶಯ ಉಂಟೋ ಇಲ್ವೋ ಅಂತ. ಪ್ರಾಚೀನರಿಗೆ ಸಂಶಯ ಇಲ್ಲ, ಅವರು ಆಕಾಶ ಇದೆ ಅಂತಾರೆ. ಆಕಾಶ ಇದೆ ಒಂದೇ ಅಲ್ಲ, ಎರಡು ಆಕಾಶ ಇದೆ ಅಂತಾರೆ ಅವರು. ನಮಗೆ ಒಂದು ಆಕಾಶವೂ ಉಂಟೋ ಇಲ್ಲೋ ಒಂದು ಸಂಶಯ, ಆದರೆ ಅವರು ಎರಡು ಆಕಾಶ ಇದೆ ಅಂತಾರೆ. ಒಂದು ರಿಲೇಟಿವ್ ಆಕಾಶ, ಇನ್ನೊಂದು ನಾನ್ ರಿಲೇಟಿವ್. ಸಾಪೇಕ್ಷವಾದ ಆಕಾಶ ಮತ್ತು ನಿರಪೇಕ್ಷವಾದ ಆಕಾಶ ಅಂತ. ನಿರಪೇಕ್ಷವಾದ ಆಕಾಶ ಅಂದರೆ ಸ್ಪೇಸು ಅಂತ ಹೇಳ್ತಾರೆ, ಅದು ಯಾವಾಗಲೂ ಇರುವಂಥದ್ದು ಸ್ಪೇಸು. ಸಾಪೇಕ್ಷವಾದ ಆಕಾಶ ಅಂತಂದರೆ ಸೃಷ್ಟಿಯ ಆವರಣದ ಒಳಗೆ ವಾತಾವರಣದಲ್ಲಿ ಇರತಕ್ಕಂಥ ಆಕಾಶ, ಅದು ಸೃಷ್ಟಿ ಸಾಪೇಕ್ಷ. ಈಗ ಬ್ರಹ್ಮಾಂಡದ ಒಳಗಿರತಕ್ಕ ಆಕಾಶ ಉಂಟಲ್ಲ, ಅದು ಬ್ರಹ್ಮಾಂಡ ನಾಶ ಆದಮೇಲೆ ಅದು ಉಂಟಾ? ಬ್ರಹ್ಮಾಂಡದ ಒಳಗಿನ ಆಕಾಶ ಅಲ್ಲ, ಬ್ರಹ್ಮಾಂಡದ ಒಳಗಿನ ಆಕಾಶ ಮತ್ತೆ ಎಲ್ಲಿ ಓಡಿ ಹೋಗುತ್ತೆ? ಅದು ಇರುತ್ತೆ. ಹಾಗಲ್ಲ, ಸೃಷ್ಟಿ ಸಾಪೇಕ್ಷವಾದ ಆಕಾಶದಲ್ಲಿ ಒಂದು ವಿಶೇಷ ಇದೆ. ಏನದು? ಅದರಲ್ಲಿ ಒಂದು ಬಣ್ಣ ಇದೆ ಅಲ್ರಿ. ಆಕಾಶಕ್ಕೆ ಬಣ್ಣ ಇದೆ ಅಂತಿರಲ್ಲ, ಮತ್ತು ಅಲ್ಟ್ರಾವೈಲೆಟ್ ರೇಸ್ ಇಲ್ವ ಆಕಾಶದಲ್ಲಿ? ಯಾವುದು ಆಕಾಶದಲ್ಲಿ ಒಂದು ಪ್ಯಾಚ್ ಆಫ್ ಕಲರ್, ಇನ್ವಿಸಿಬಲ್ ಅಲ್ಟ್ರಾವೈಲೆಟ್ ರೇಸ್, ಆ ಕಣ್ಣಿಗೆ ಕಾಣದ ಒಂದು ಅತೀತ ನೀಲ ತುಂಬಿರುತ್ತಲ್ಲ, ಅದನ್ನು ಅವರು ಆಕಾಶ ಅಂತ ಹೇಳೋದು. ಅದು ಪ್ರಳಯಕಾಲದಲ್ಲಿ ಇಲ್ಲ, ಸೃಷ್ಟಿನಾಶ ಆಯಿತು, ಅಲ್ಟ್ರಾವೈಲೆಟ್ ರೇಸು ಹೋಯಿತು, ಬರೀ ಸ್ಪೇಸ್ ಇದೆ. ಹಾಗಾಗಿ ಆಕಾಶದಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಇರತಕ್ಕಂಥ ಅತೀತ ನೀಲದ ಆವರಣಕ್ಕೆ ಒಳಪಟ್ಟ ಆಕಾಶ, ಅತೀತ ನೀಲ ಇರುವ ಆಕಾಶ ಮತ್ತು ನೀಲಾತೀತವಾದ ಆಕಾಶ, ನೀಲ ಇಲ್ಲದ ಆಕಾಶ ಅಂತ. ಹೀಗೆ ಆಕಾಶೋ ನೀಲಿ ಮೋದೇತಿ, ನೋಡಿ ವೇದಕಾಲದ ಋಷಿಗಳಿಗೆ ಗೊತ್ತಿತ್ತು. ಆಕಾಶೋ ನೀಲಿಮಾ, ಆಕಾಶದಲ್ಲಿ ಕಣ್ಣಿಗೆ ಕಾಣದ ಒಂದು ನೀಲವರ್ಣ ಇದೆ. ಭೂತಮಪ್ಯಸಿತಂ ದಿವ್ಯ ದೃಷ್ಟಿಗೋಚರಮೇವತು, ಕಣ್ಣಿಗೆ ಕಾಣದಂಥ ಒಂದು ನೀಲವರ್ಣ ಆಕಾಶದಲ್ಲಿದೆ. ಎಷ್ಟು ಮಂದಿ ಹೇಳಿದರು ಪ್ರಾಚೀನರು, ಆದರೂ ಕೂಡ ನಮಗೆ ಇದು ಇದೇನು ಗೊತ್ತಾದದ್ದು ವೆಸ್ಟರ್ನ್ ಸೈಂಟಿಸ್ಟ್ ಹೇಳಿದ ಮೇಲೆ.
ನಮ್ಮವರು ಹೇಳಿದರೆ ಅದನ್ನು ನಂಬಲಿಕ್ಕೆ ಆಗೋದಿಲ್ಲ. ಮೂಢನಂಬಿಕೆ ಅದು ಹಿಂದಿನವರು ಹೇಳಿದ್ದು. ನಮಗೆ ವೆಸ್ಟಿನಿಂದ ಬರಬೇಕು, ವೆಸ್ಟ್ನಲ್ಲಿ ಉಂಟು ಅಲ್ಟ್ರಾವೈಲೆಟ್ ರೇಸ್ ಉಂಟು ಅಂತ ಹೇಳಿದ್ರು. ನಾನು ಹೌದಲ್ಲೊಂದು ಪ್ರಶ್ನೆ ಮಾಡಿದೆ, ಒಪ್ಪಿಬಿಟ್ಟು. ಯಾಕಂದರೆ ವೆಸ್ಟ್ನವ್ರು ಹೇಳಿದ್ದು ನೋಡಿ ಎಷ್ಟು ಜಾಣತನ ನಮ್ಮದು. ನಮ್ಮ ಹಿಂದಿನವರು ಹೇಳಿದ್ದು ನಂಬಲಿಕ್ಕೆ ಬರೋದಿಲ್ಲ ರೀ ಮೂಢನಂಬಿಕೆ. ವೆಸ್ಟ್ನವ್ರು ಹೇಳಿದ್ರೆ ಕರೆಕ್ಟ್, ಅದು ಸತ್ಯ ಅಂತ ಕನ್ಫರ್ಮ್ ಆಗಬೇಕಾದರೆ ಅದು ವೆಸ್ಟ್ನಿಂದ ಬರಬೇಕು. ಅಲ್ಲಿಂದ ಬಂತಲ್ಲ ಅಲ್ಟ್ರಾವೈಲೆಟ್ ರೇಸು, ಒಪ್ಪಿಯೇ ಬಿಟ್ಟರು ನಮ್ಮ ಜನ. ವೇದದಲ್ಲಿ ಹೇಳಿದ್ರೆ ಒಪ್ಪಲಿಲ್ಲ ಮೂಢನಂಬಿಕೆ ಅಂತಂದು. ಯಾವುದು ಹೀಗೆ ಅತೀತ ನೀಲದಿಂದ ತುಂಬಿದೆಯೋ ಅದು ಆಕಾಶ, ಅದು ಪ್ರಳಯ ಕಾಲದಲ್ಲಿ ಇಲ್ಲ. ಅದರಿಂದ ನ ಸತ್ ನ ಚಾಸತ್, ಕಣ್ಣಿಗೆ ಕಾಣುವಂಥ ವಸ್ತು ಇರಲಿಲ್ಲ, ಕಾಣದ ವಸ್ತು ಇರಲಿಲ್ಲ. ಮತ್ತು ಏನಿತ್ತು? ಶಿವ ಏವ ಕೇವಲ, ಬರೀ ಪರಮ ಮಂಗಳ ಸ್ವರೂಪನಾದ ಭಗವಂತ ಒಬ್ಬ. ಶಿವ ಅಂದರೆ ಅದೇ ಅರ್ಥ, ಶ ಅಂದರೆ ಜ್ಞಾನ, ವಾ ಅಂದರೆ ಶ ಅಂದರೆ ಆನಂದ, ವಾ ಅಂದರೆ ಜ್ಞಾನ. ಶಿವ ಅಂದರೆ ಜ್ಞಾನಾನಂದ ಸ್ವರೂಪನಾದ ಭಗವಂತ ಒಬ್ಬನೇ ಇದ್ದ. ಮತ್ತು ಭೌತಿಕವಾದ ಯಾವ ವಸ್ತುವೂ ಇರಲಿಲ್ಲ. ಇದು ಆ ಒಂದು ಸ್ಥಿತಿ. ಆ ಪ್ರಳಯಾವಸ್ಥೆಯಲ್ಲಿ ಯಾರು ಇದ್ದನೋ ಅವನು ಭಗವಂತ. ಅವನಿಗೇನು, ಆ ಭಗವಂತನೇ ಗಾಯತ್ರಿ ಪ್ರತಿಪಾದ್ಯ ಅಂತಂದ್ಬಿಡ್ತಾರೆ ನೋಡಿ. ತದಕ್ಷರಂ ತತ್ಸವಿತುರ್ವರೆಣ್ಯಂ ಪ್ರಜ್ಞಾಚ ತಸ್ಮಾತ್ ಪ್ರಸೃತ ಪುರಾಣಿ. ತದಕ್ಷರಂ ತತ್ಸವಿತುರ್ವರೆಣ್ಯಂ, ಆ ಪ್ರಳಯ ಕಾಲದಲ್ಲೂ ಇರತಕ್ಕಂಥ ಒಂದು ಜ್ಞಾನಾನಂದಮಯವಾದ ವಸ್ತು ಉಂಟಲ್ಲ, ಯಾವುದೂ ಇಲ್ಲದೇ ಇದ್ದಾಗ ಇರುವಂಥದ್ದು ಅದೇ ಅಕ್ಷರ. ನಿಜವಾಗಿ ಸಾವಿಲ್ಲದ್ದು ಅದೇ, ಉಳಿದದ್ದೆಲ್ಲ ಪ್ರಳಯ ಕಾಲ ಆದಮೇಲೆ ಹುಟ್ಟಿತು, ಪ್ರಳಯಕಾಲದಲ್ಲಿ ಸಾಯುತ್ತೆ. ಯಾವುದು ಹುಟ್ಟಲಿಲ್ಲವೋ ಅದು ಎಂದೂ ಸಾಯೋಲ್ಲ. ತದಕ್ಷರಂ ಸಾವಿಲ್ಲದ ಅಳಿವಿಲ್ಲದಂಥ. ಮತ್ತು ಇನ್ನೊಂದು ಅಕ್ಷರ, ಎಲ್ಲ ಅಕ್ಷರಗಳಿಂದ ವಾಚ್ಯವಾದದ್ದು ಅದು. ಯಾಕೋ ತುಂಟ, ಇದೊಂದು ತಮಸ್ಸೆ ಇದೆ. ಈಗ ಈ ಒಂದು ಶಬ್ದ ಇದೆ, ಶಬ್ದ ನಾಶ ಆಗೋದಿಲ್ಲ, ಯಾವ ಶಬ್ದವೂ ನಾಶ ಆಗೋದಿಲ್ಲ, ಯಾವ ಅಕ್ಷರವೂ ನಾಶ ಆಗೋದಿಲ್ಲ. ನೀವು ಒಮ್ಮೆ ಉಚ್ಚಾರ ಮಾಡಿದರೆ ಅದು ಆಕಾಶದಲ್ಲಿ ರೆಕಾರ್ಡ್ ಆಗೋಯ್ತು, ಆ ಕ್ಯಾಸೆಟ್ ಮತ್ತೆ ಅಳಿಸ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರತಿಯೊಂದು ನಾದವು ಪ್ರತಿಯೊಂದು ಶಬ್ದವು ಅನಾದಿಯಿಂದ ಆಕಾಶದಲ್ಲಿದೆ. ಪ್ರಳಯ ಕಾಲದಲ್ಲಿ ಎಚ್ಚರದಲ್ಲಿ ಈಗ ನಾವು ಒಂದು ಶಬ್ದವನ್ನು ಹೇಳ್ತೇವೆ, ಅದಕ್ಕೆ ಅರ್ಥ ಇದೆ. ಯಾಕೆಂದರೆ ಮನುಷ್ಯ ಅಂದರೆ ಮನುಷ್ಯ ಇದ್ದಾನೆ, ಮಡಕೆ ಅಂದರೆ ಮಡಕೆ ಇದೆ. ಪ್ರಳಯ ಕಾಲದಲ್ಲಿ ಈ ಶಬ್ದ ಇದೆ, ಅದಕ್ಕೆ ಅರ್ಥ ಇಲ್ಲ. ಯಾಕಂದರೆ ವಸ್ತುವೇ ಇಲ್ಲ, ಯಾವ ವಸ್ತುವೂ ಇಲ್ಲ. ಅಂದರೆ ಪ್ರಳಯ ಕಾಲದಲ್ಲಿ ಇರತಕ್ಕಂಥ ಶಬ್ದಗಳಿಗೆ ಅರ್ಥ ಏನು ಅಂತ. ತದಕ್ಷರಂ ಎಲ್ಲ ಅಕ್ಷರಗಳಿಂದ ವಾಚ್ಯನಾದವು ಅವನೇ, ಅವನೊಬ್ಬನೇ ಅರ್ಥ ಆಗ. ನೀವು ಯಾವ ಶಬ್ದ ಹೇಳಿ, ಯಾವ ಭಾಷೆಯಲ್ಲಿ ಮಾತಾಡಿ, ಅದು ಭಗವಂತನನ್ನು ಹೇಳುತ್ತೆ, ನಮ್ಮನ್ನು ಹೇಳಿ. ಯಾಕಂದರೆ ಬೇರೆ ಇಲ್ಲೇ ಇಲ್ಲ ವಸ್ತು. ಅದನ್ನು ಭಗವಂತ ಪ್ರಳಯ ಕಾಲದಲ್ಲಿ ಬರೀ ಅದನ್ನೇ ಶ್ರುತಿ ಗೀತ ಅಂತ ಭಾಗವತದಲ್ಲಿ ಒಂದು ಗೀತೆ ಇದೆ. ಆವಾಗ ಪ್ರಳಯ ಕಾಲದಲ್ಲಿ ವೇದ ಮಂತ್ರಗಳಿಂದ ಲಕ್ಷ್ಮೀ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇರ್ತಾಳಂತೆ. ಇಡೀ ವೇದ ಮಂತ್ರದಲ್ಲಿ ಯಾವ ಮಂತ್ರ ಹೇಳಿದ್ರು ಭಗವಂತನೇ ಭಗವಂತ, ಬೇರೆ ವಿಷಯವೇ ಇಲ್ಲ ಅಲ್ಲಿ. ಅಗ್ನಿ ಮೀಳೆಯಲ್ಲಿಗೆ ಅಗ್ನಿಯೇ ಇಲ್ಲ ಆವಾಗ. ಹಾಗೆ ಅಗ್ನಿ ಅಂದರೆ ಅಗ್ನಿಯಿಂದ ಭಗವಂತನೇ. ಯಾವ ಅಕ್ಷರ ತಗೊಳ್ಳಿ, ಯಾವ ಶಬ್ದ ತಗೊಳ್ಳಿ, ಏನೂ ಇಲ್ಲ, ಕೇವಲ ಭಗವಂತ ಒಬ್ಬ ಇದ್ದಾನೆ. ಅದರಿಂದ ತದಕ್ಷರಂ ಯಾರವ ತತ್ ಸವಿತುರ್ವರೆಣ್ಯಂ ನೋಡಿ, ತತ್ ಸವಿತುರ್ವರೆಣ್ಯಂ ಗಾಯತ್ರಿಯ ಮೊದಲನೇ ಪಾದವನ್ನೇ ತೊಗೊಂಡ್ಬಿಟ್ರು. ಅದೇ ನಾವು ಗಾಯತ್ರಿಯಲ್ಲಿ ಉಪಾಸನೆ ಮಾಡತಕ್ಕಂಥ ಭಗವಚ್ಛಕ್ತಿ. ಸವಿತುಃ ವರೆಣ್ಯಂ, ಸೂರ್ಯನಲ್ಲಿ ಇರತಕ್ಕಂಥ, ಸೂರ್ಯನಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ಆ ತೇಜಸ್ಸು ಇದೆಯಲ್ಲ, ಯಾವ ಸೋಲಾರ್ ಎನರ್ಜಿಯಿಂದಾಗಿ ನಾವು ಇವತ್ತು ಬದುಕ್ತಾ ಇದ್ದೇವೋ ಆ ಶಕ್ತಿಯನ್ನು, ಅದನ್ನೇ ಅವನಿಗೆ ಹೃಷಿಕೇಶ ಅಂತ ಹೆಸರು. ಇದರಿಂದಲೇ ಸವಿತುರ್ವರೆಣ್ಯನಾದ್ರಿಂದಲೇ ಕೇಶದಲ್ಲಿ ಇರುವ, ಕೇಶದಲ್ಲಿ ನೆಲೆಸಿ ನಮಗೆ ಹರ್ಷ ಕೊಡುವವನು ಹೃಷಿಕೇಶ ಅಂತ. ಕೇಶ ಅಂದರೆ ಕೂದಲು. ಯಾವ ಕೂದಲು? ಸೂರ್ಯನ ಕೂದಲು, ನಮ್ಮ ಕೂದಲಲ್ಲ. ಸೂರ್ಯನ ಕೂದಲು ಅಂದರೆ ಕಿರಣ, ಸೂರ್ಯನ ಕಿರಣಗಳಲ್ಲಿ ಸೂರ್ಯನ ಕೇಶದಲ್ಲಿ. ಕೇಶಾಹ ಅಂದರೆ ರಶ್ಮಯ ಕೇಶ ಸಂಜ್ಞಿತಾಹ, ವ್ಯಾಸರು ಭಾರತದಲ್ಲಿ ಹೇಳಿದ ಅರ್ಥ ಇದು. ಸೂರ್ಯನ ಕಿರಣಗಳಿಗೆ ಕೇಶ ಅಂತ ಹೆಸರು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಸುಮ್ಮನೆ ಯಾವುದೋ ಡಿಕ್ಷನರಿ ನೋಡಿ ನಾನು ಅರ್ಥ ಊಹೆ ಮಾಡಿ ಹೇಳ್ತಾ ಇಲ್ಲ. ರಶ್ಮಯ ಕೇಶ ಸಂಜ್ಞಿತಾಹ ಅಂತ, ಸೂರ್ಯನ ಕಿರಣಗಳಿಗೆ ಕೇಶ ಅಂತ ಹೆಸರು ಅಂದರು. ಆ ಕೇಶದಲ್ಲಿ ನೆಲೆಸಿ ನಮಗೆ ಹೃಷಿ ಅಂದರೆ ಹರ್ಷಯತಿ, ನಮಗೆ ಖುಷಿ ಕೊಡ್ತಕ್ಕವನು ಅಲ್ವಾ. ಇವತ್ತು ಸೌರ ಎನರ್ಜಿ ಅಲ್ಲದೇ ಇರ್ತಿದ್ರೆ ನಮಗೆ ಬದುಕಿತ್ತ? ಅವನು ನಮ್ಮ ಸೋಲಾರ್ ಎನರ್ಜಿ ಈ ಗೋಲದಲ್ಲಿ ಜೀವಜಾತವೇ ಇರ್ತಿರಲಿಲ್ಲ. ಹಾಗಾಗಿ ನಮಗೆ ಬದುಕು ಕೊಟ್ಟವ, ನಮಗೆ ಖುಷಿ ಕೊಟ್ಟವ ಅವನು ಸವಿತುಃ ವರೆಣ್ಯಂ, ಅವನು ಹೃಷಿಕೇಶ. ಸೂರ್ಯನಲ್ಲಿ ಇರತಕ್ಕಂಥ ಹಿರಿಯ ಶಕ್ತಿ, ಅಸಾಧಾರಣವಾದ ಶಕ್ತಿ, ಎಲ್ಲರೂ ವರ್ಣೀಯ, ಎಲ್ಲರೂ ಆಶ್ರಯಿಸಬೇಕಾದಂಥ ಶಕ್ತಿ ಅದು ಸೂರ್ಯನಲ್ಲಿ ತುಂಬಿದೆ. ಮೊದಲು ಸೂರ್ಯ ಇರುವ ಮುಂಚೆ ಇತ್ತದು, ಸೂರ್ಯನನ್ನು ಸೃಷ್ಟಿ ಮಾಡಿ ಸೂರ್ಯನಲ್ಲಿ ತುಂಬಿಕೊಂಡಿತು. ಸವಿತ್ರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸ್ಯಾಸನ ಸನ್ನಿವಿಷ್ಟ ಕೇಯೂರವಾನ್ ನಮಕರ ಕೊಂಡಲವಾನ್ ಕಿರೀಟಿ ಹರಿ ಹಿರಣ್ಣಮಯ ಒಪ್ಪು ಉದ್ಧೃತ ಶಂಖಚಕ್ರ. ಎರಡೇ ಕೈ ಆಯ್ತು ಈಗ, ಶಂಖಚಕ್ರ ಮಾತ್ರ, ಮತ್ತೆರಡು ಕೈ ಇಲ್ಲ. ಅದು ವ್ಯಾಹೃತಿ ಪ್ರತಿಪಾದ್ಯವಾಗಿರತಕ್ಕಂಥ
गायत्री प्रतिपाद्यवाद भगवंतन रूप अदू आ भगवंत रूप विशेष है सृष्टिया मुंचे जीवर जीवन आदू कूड़ा इन अरीव इद्रेल प्रलयकाल जीवजात यहा जी जीवजातकू अस्तिव अरीव प्रज्ञे हुट्टद कूडले नानु प्रज्ञे मूडितु आ सृष्टि आद नंतर नानु अन्नुव अहं बंतु ममते बंतु नानु बंतु नन्नदु बंतु चिंतने बेळेयितु प्रज्ञा प्रज्ञाच तस्मात् प्रसृता पुराणी प्रज्ञाच तस्मात् अंत ओब्बरु भाष्यकार हेळ्तारे प्रज्ञाच यस्मात् अंत ओब्बरु भाष्यकार तगोतारे अर्थ व्यत्यास एनु इल्ल आ ಪ್ರಳಯ ಕಾಲದಲ್ಲಿ ತಾನೇ ತಾನಾಗಿ ಜ್ಞಾನಾನಂದ ಸ್ವರೂಪನಾಗಿ ಒಬ್ಬ ಇದ್ದ ಅಲ್ವಾ ಅವನಿಂದ ಈ ಪ್ರಪಂಚದಲ್ಲಿ ಹುಟ್ಟಿದ ಜೀವಜಾತಗಳಿಗೆ ಪ್ರಜ್ಞೆ ಹರಿದು ಬಂತು ನಮ್ಮ ತಲೆಯಲ್ಲೂ ಪ್ರಜ್ಞೆ ಮೂಡಿ ಬಂತು ಪ್ರಜ್ಞಾಚ ತಸ್ಮಾತ್ ಪ್ರಸೃತ ಆ ಸೂರ್ಯನಾರಾಯಣನಿಂದ ನಮ್ಮಲ್ಲಿ ಪ್ರಜ್ಞೆ ಮೂಡಿತು ಅದು ಪುರಾಣಿ ಪ್ರಜ್ಞೆ ಹೊಸತಾಗಿ ಮೂಡಿದ್ದಲ್ಲ ಇದ್ದದ್ದೇ ಬಂದು ಸೇರಿಕೊಂಡಿತು ಯಾವುದು ಹೊಸತಿಲ್ಲ ನಮ್ಮ ಅರಿವಿನಲ್ಲಿ ಯಾವುದು ಹೊಸ ವಿಷಯ ತಿಳಿತು ಅಂತ ಹೇಳ್ತೇವಲ್ಲ ನಾವು ಅದನ್ನ ನೋಡಿ ಅದು ಬಹಳ ವಿಚಿತ್ರ ಹೇಳ್ತದೆ ಜಗತ್ತಿನಲ್ಲಿ ಹೊಸ ವಿಷಯ ಅಂತ ಯಾವುದು ಇಲ್ಲ ಯಾವುದೋ ಒಂದು ಹಳತೆ ನಾವು ಮರೆತಿರ್ತೇವಲ್ಲ ಮತ್ತೆ ನೆನಪಾದಾಗ ಅದೇ ಹೊಸದಾಗೋದು ತುಂಬಾ ಹಳತೆ ಪೂರ ಹೊಸತು ಈಗ ಫ್ಯಾಷನ್ ಹಾಗೆ ಅದು ಬಹಳ ಹಿಂದೆ ಯಾವುದೋ ನಾವು ಮರೆತು ಬಿಟ್ಟಿರತಕ್ಕಂತ ಅದನ್ನ ಹೊಸದಾಗಿ ಶುರು ಮಾಡಿದ್ರೆ ಹೊಸ ಫ್ಯಾಷನ್ ಅಂತ ಆಗುತ್ತೆ ಬಹಳ ಹಿಂದೆ ಇದ್ದದ್ದೇ ಅದು ನೀವು ಉದಾಹರಣೆ ಹೇಳೋದಿದ್ರೆ ಇಯರ್ ರಿಂಗು ಕಿವಿಗೆ ರಿಂಗ್ ಹಾಕೊಳ್ಳುವಂತದ್ದು ಬಹಳ ಪುರಾತನವಾದ ಸಂಪ್ರದಾಯದ ಹೆಸರೇ ಕರ್ಣಕುಂಡಲ ಅಂತ ಕಿವಿಗೆ ರಿಂಗ್ ಹಾಕೊಳ್ಳುತ್ತಿದ್ದರು ಗಂಡಸರು ಮತ್ತು ಹೆಂಗಸರು ಆಮೇಲೆ ಬೆಂಡೋಲೆ ಅಂತ ಬಂತು ಬೆಂಡೋಲೆ ಅದು ಬೆಂಡೋಲೆ ಬೆಂಡು ಅದು ಬೆಂಡಿನಿಂದ ಮಾಡ್ತಾ ಇದ್ದ ಮರದ ಬೆಂಡಿನಿಂದ ಅದಕಡೆ ವಜ್ರದ ಬೆಂಡು ಆಯಿತು ಬೆಂಡು ವಜ್ರ ಆಗೋದು ಹೇಗೆ ವಜ್ರ ಬೆಂಡ ಆಗೋದು ಹೇಗೆ ನನಗೆ ಗೊತ್ತಿಲ್ಲ ವಜ್ರದ ಬೆಂಡೋಲೆ ಆಯಿತು ಆಮೇಲೆ ಯಾರು ಹುಡುಗಿಯರು ರಿಂಗ್ ಹಾಕೊಂಡ್ರೆ ಏನಪ್ಪ ಈಗಿನ ಕಾಲದ ಹುಡುಗಿಯರೆಲ್ಲ ರಿಂಗ್ ಹಾಕೊಳ್ತಾರೆ ಹಿಂದೆ ಇರಲಿಲ್ಲ ಹಿಂದೆ ಇದ್ದದ್ದು ಬಹಳ ಹಿಂದೆ ಇದ್ದದ್ದು ಮರೆತು ಹೋದ ಮೇಲೆ ಅದು ಹೊಸ ಫ್ಯಾಷನ್ ಆಗುತ್ತೆ ಆದ್ದರಿಂದ ರಿಂಗು ಕುಂಡಲ ಮಕರ ಕುಂಡಲ ದೇವರಿಗೂ ಕಿವಿಗೆ ರಿಂಗ್ ಇದ್ದದ್ದು ಬೆಂಡೋಲೆ ಅಲ್ಲ ಟಿಕ್ಕಿ ಅಲ್ಲ ಅದು ಮರೆತು ಹೋದ ಮೇಲೆ ಅದೇ ಹೊಸ ಸ್ಟೈಲ್ ಆಗುತ್ತೆ ಹಾಗೆಯೇ ನಮ್ಮ ಪ್ರಜ್ಞೆ ಏನೋ ಒಂದು ಹೊಸ ವಿಷಯ ತಿಳಿದುಬಿಟ್ರು ಏನು ಹೊಸ ವಿಷಯ ತಿಳಿಯೋಲ್ಲ ಮತ್ತು ಬಹಳ ಹಿಂದೆ ಇದ್ದದ್ದು ಮರೆತದ್ದು ನೆನಪಾಗೋದು ಅಷ್ಟೇ ಅದು ಪುರಾಣಿ ಪ್ರಜ್ಞೆ ಅಂತ ಎಲ್ಲ ಅರಿವು ಪ್ರಾಚೀನ ಪುರಾತನ ಪುರಾತನ ಪ್ರಜ್ಞೆ ನಮ್ಮಲ್ಲಿ ಮಾಸಿ ಹೋದಾಗ ಮತ್ತೆ ನೆನಪಾದಾಗ ಅದು ಹೊಸದಾಗಿ ಕಾಣುತ್ತೆ ಅದನ್ನೇ ಕೃಷ್ಣ ಮತ್ತ ಸ್ಮೃತಿ ಜ್ಞಾನಂ ಅಪೋಹನಂಚ ನಿಮಗೆ ಜ್ಞಾನವನ್ನು ಕೊಡ್ತೇನೆ ಅದನ್ನು ಮರೆಸ್ತೇನೆ ಮತ್ತು ಪುನಃ ನೆನಪು ಕೊಡ್ತೇನೆ ಅದು ಹೊಸದಾಗಿ ಬರುತ್ತೆ ನೆನಪೇ ಹಳೆಯದನ್ನು ನೆನಪಿಸುವುದೇ ಅದು ಹೊಸದಾಗಿ ಕಾಣುವುದು ಹೊರತು ಯಾವ ಸಂಗತಿಯೂ ಹೊಸತಲ್ಲ ಜಗತ್ತಿನ ಎಲ್ಲ ಸಂಗತಿಗಳು ಪುರಾತನವೇ ಹಿಂದೆ ಇಲ್ಲದ್ದು ಹೊಸತಾಗಿ ಯಾವುದೂ ಬಂದೇ ಇಲ್ಲ ಎಲ್ಲವೂ ಹಿಂದಿನದ್ದೇ ಅದು ಮಾಸಿತು ಮತ್ತೆ ಬಂತು ನೋಡಿ ಪ್ರಾಚೀನ ಕಾಲದಲ್ಲಿ ನೀವು ಮಹಾಭಾರತ ಓದಿದರೆ ಆ ಯುದ್ಧ ತಂತ್ರಗಳು ಬಹಳ ಆಶ್ಚರ್ಯ ಆಗುತ್ತೆ ನಮಗೆ ಅವರು ಬಳಸತಕ್ಕಂಥ ಅಸ್ತ್ರಗಳು ಅವೀಗ ಬ್ರಹ್ಮಾಸ್ತ್ರ ಅಂದರೆ ಶಬ್ದ ಮಾತ್ರ ಬ್ರಹ್ಮಾಸ್ತ್ರ ಬಿಟ್ಟ ಅಂದರೆ ಇನ್ನು ಬುರುಡೆ ಬಿಟ್ಟ ಅಂತ ಅರ್ಥ ಬೇರೆ ಏನು ಅರ್ಥ ಆಗೋಲ್ಲ ಈಗ ಯಾಕೆಂದ್ರೆ ಅದು ಅಸ್ತ್ರವೇ ಗೊತ್ತಿಲ್ಲ ಆದರೆ ನಮಗೆ ಅದರ ಬದಲಿಗೆ ಬ್ರಹ್ಮಾಸ್ತ್ರ ಬಿಟ್ಟ ಅದರಿಂದ ಸಾವಿರಾರು ಜನರು ಸತ್ರು ಅದ್ರ ಬದಲಿಗೆ ನಮಗೆ ಆಟಮ್ ಬಾಂಬು ಹೈಡ್ರೋಜನ್ ಬಾಂಬು ಬಂತು ಅಂದರೆ ಒಂದು ಮರೆತು ಹೋಯಿತು ಇನ್ನೊಂದು ಬಂತು ಆದರೆ ಇಂಥದೇ ಒಂದು ಇನ್ನೊಂದು ಇತ್ತಲ್ಲಿ ಇದೆಲ್ಲ ಯಾವುದಂದರೆ ಕಾಲಚಕ್ರದಲ್ಲಿ ಬಹಳ ಹಿಂದೆ ಹೋಯಿತು ಮತ್ತು ಅದೇ ಬರ್ತದೆ ಅಂದರೆ ಎಲ್ಲ ಪ್ರಜ್ಞೆಯು ಪುರಾಣಿ ಅಂತ ಹೇಳಿ ಪುರಾತನವಾಗಿರತಕ್ಕಂಥ ಅರಿವನ್ನು ಮತ್ತೆ ನೆನಪಿಸ್ತಾನೆ ಭಗವಂತ ಅದು ನಮಗೆ ಹೊಳೆಯುತ್ತೆ ಬಂತು ಅಂತ ಪ್ರಜ್ಞಾಚ ಯಸ್ಮಾತ್ ಪ್ರಸೃತ ಪುರಾಣಿ ಇದು ಭಗವಂತ ನಮಗೆ ಕೊಟ್ಟಿರತಕ್ಕಂಥ ಅರಿವು ಅದು ಪುರಾತನ ಇದು ಗಾಯತ್ರಿ ಅರ್ಥವೇ ಅಲ್ಲಿ ಕೊನೆಗೆ ಗಾಯತ್ರಿ ನಾಲ್ಕನೇ ಪಾದ ಏನು ಹೇಳ್ತೇವೆ ನೋಡಿ ಮಧ್ಯದ್ದು ಅಂದ್ಬಿಟ್ರು ತತ್ ಸವಿದುರ್ ವರೇಣ್ಯಂ ಅದು ಹೇಳಿದರು ಭರ್ಗೋ ದೇವಸ್ಯ ಧೀಮಹಿ ಅದನ್ನು ಬಿಟ್ಟರು ಬಿಟ್ಟು ಕೊನೆಯ ಪಾದಗಳು ಧಿಯೋ ಯೋ ನಃ ಪ್ರಚೋದಯಾತ್ ನಮ್ಮ ಧೀವೃತ್ತಿಗಳನ್ನು ನಮ್ಮ ಪ್ರಜ್ಞೆಗಳನ್ನು ಪ್ರೇರಿಸುವವನು ಅದೇ ಹೇಳಿದ್ರು ಪ್ರಜ್ಞಾಚ ತಸ್ಮಾತ್ ಪ್ರಸೃತ ಪುರಾಣಿ ನಮ್ಮಲ್ಲಿ ಒಳಗೆ ಸುಪ್ತವಾಗಿದ್ದ ಪ್ರಜ್ಞೆಯನ್ನು ಜಾಗೃತಗೊಳಿಸುವವನು ಅದು ಕತ್ತಲೆಯಲ್ಲಿ ಇತ್ತು ಅದಕ್ಕೆ ಬೆಳಕು ಹಾಯಿಸಿದ ಅದೇ ಸೂರ್ಯ ಮಾಡೋ ಕೆಲಸ ನಮ್ಮ ಅರಿವಿಗೆ ಅರಿವಿನ ಕತ್ತಲೆಯಲ್ಲಿ ಮುಳುಗಿ ಹೋಗಿತ್ತದು ಅದಕ್ಕೆ ಬೆಳಕು ಹಾಯಿಸಿದ ಅರಿವು ಬಂತು ಅಂದರೆ ಇದ್ದದ್ದೇ ಕಾಣುವುದಷ್ಟೇ ಇಲ್ಲದ್ದು ಬರುವುದಲ್ಲ ಜ್ಞಾನಾನಂದ ಜೀವನು ಜ್ಞಾನಾನಂದ ಸ್ವರೂಪ ಅಲ್ವಾ ಅದು ಜ್ಞಾನದಲ್ಲಿ ಇತ್ತು ಇದ್ದದ್ದು ಹೊರಗೆ ಬಂತಷ್ಟೇ ಆದರೆ ಕಷ್ಟ ಏನು ಅಂದರೆ ಮೊದಲು ಭಗವಂತ ಇದ್ದ ಆವಾಗ ಕಾಣುವ ಕಣ್ಣೇ ಇರಲಿಲ್ಲ ಪ್ರಳಯ ಕಾಲದಲ್ಲಿ ಭಗವಂತ ಇದ್ದ
ಯಾರು ನೋಡೋರು ಯಾರಿದ್ದಾರೆ? ಆಗ ಇದ್ದರೂ ನೋಡುವ ಕಣ್ಣಿಲ್ಲ. ಆಮೇಲೆ ನಮ್ಮನ್ನು ಸೃಷ್ಟಿ ಮಾಡಿದ, ನಮಗೆ ಕಣ್ಣು ಕೊಟ್ಟ, ಆದರೂ ಭಗವಂತ ನೋಡಿ ಹೋಗೋದಕ್ಕಾಗಲಿಲ್ಲ. ಮೊದಲು ಕಣ್ಣು ಇರಲಿಲ್ಲ, ನೋಡಲಿಲ್ಲ, ಈ ಕಣ್ಣು ಬಂತು ಕಾಣಲಿಲ್ಲ. ಇದು ಪಚೀತಿ ಅಂತಾರೆ. ಕಣ್ಣು ಬಂದ ಮೇಲೂ ಕಾಣಲಿಲ್ಲ. ನಮ್ಮಲ್ಲಿ ಒಬ್ಬರು ಅವಧೂತರು, ಒಂದು ಪ್ರಶ್ನೆ, ಅವರು ನಮ್ಮ ಒಬ್ಬರು ಸಾಧಕರು, ಅವರು ಪುಣೆ ಒಂದು ಕಡೆ ಹೋದರು. ಪುಣೆ ಒಂದು ಕಡೆ ಹೋದಾಗ ಅವರು ಯಾವ ಮನೆಗೆ ಅವ್ರು ಹೋಗಿದ್ದಾರೆ, ಅವರ ತಾಯಿ ಪಾಪ ಆಕೆಗೆ ವಯಸ್ಸಾಗಿತ್ತು, ಎರಡು ಕಣ್ಣು ಕಾಣ್ತಿರಲಿಲ್ಲ. ಅವರು ಇವ್ರ ಹತ್ರ ಹೇಳಿದ್ರು, ಅವಧೂತರ ಹತ್ರ, ಸ್ವಾಮಿ ನಮ್ಮ ತಾಯಿಗೆ ಕಣ್ಣು ಕಾಣೋಲ್ಲ, ನೀವೇನಾದರೂ ಅನುಗ್ರಹ ಮಾಡಿ, ನಿಮ್ಮ ಪವಾಡ ನಿಮ್ಮ ಶಕ್ತಿಯಿಂದ ಅವ್ರಿಗೆ ಕಣ್ಣು ಕೊಟ್ಟರೆ ಚೆನ್ನಾಗಿರ್ತಿತ್ತು. ಅದಕ್ಕೆ ಇವರು ಕೊಟ್ಟ ಉತ್ತರ, ಅವರು ಕಣ್ಣಿದ್ದಾಗಲೂ ಕಾಣಬೇಕಾದ್ದು ನೋಡಲಿಲ್ಲ, ಕಣ್ಣು ಹೋದದ್ರಿಂದ ಏನೂ ನಷ್ಟ ಆಗಲಿಲ್ಲ ಅಂತ. ಕಣ್ಣಿದ್ದಾಗ ನೋಡಿದ್ರಲ್ಲ, ಹೋದದ್ದು ನಷ್ಟ. ಇದ್ದಾಗ ಏನು ನೋಡಿದ್ದಾರೆ? ಏನೂ ಇಲ್ಲ. ನಾವು ಕಣ್ಣಿದ್ದಾಗೂ ನೋಡಿಲ್ಲ, ಕಣ್ಣು ಹೋದದ್ರಿಂದ ಏನೂ ನಷ್ಟ ಇಲ್ಲ ಅಂತ. ಬಹಳ ಅದ್ಭುತವಾದ ಒಂದು ಕಥೆ ರಾಮಾನುಜಾಚಾರ್ಯ ಜೀವನದಲ್ಲಿ ಬರುತ್ತೆ. ರಾಮಾನುಜಾಚಾರ್ಯ ಒಬ್ಬರು ಕುರೇಶ ಅಂತ ಒಬ್ಬರು ಶಿಷ್ಯ ಇದ್ದರು. ರಾಮಾನುಜಾಚಾರ್ಯನನ್ನು ಹಿಡಿದು ಅರೆಸ್ಟ್ ಮಾಡಿ ತರಬೇಕು ಅಂತ ಮದ್ರಾಸ್ನಲ್ಲಿ ಆವಾಗ ದೊರೆ ಕಟ್ಟಾಶೈವ ದೊರೆ ಇದ್ದ. ಇವರು ವಿಷ್ಣು ಭಕ್ತರು, ಹಾಗಾಗಿ ಇವರು ಹಿಡಿದು ಅರೆಸ್ಟ್ ಮಾಡಿ ತರಬೇಕು, ಇವ್ರನ್ನ ಶಿಕ್ಷೆ ಕೊಡಬೇಕು ಅಂತ ರಾಜನಿಗೆ ಆಜ್ಞೆ ಹೊಡೆದ. ರಾಮಾನುಜಾಚಾರ್ಯನ ಹಿಡಿದು ತನ್ನಿ, ಎಲ್ಲಿದ್ದರೂ ತನ್ನಿ, ಅವ್ರನ್ನ ಅರೆಸ್ಟ್ ಮಾಡಿ. ಸರಿ, ರಾಮಾನುಜಾಚಾರ್ಯ ಏನು ಮಾಡಿದ್ರು, ಇದು ತೊಂದರೆ ಆಗುತ್ತೆ ಅಂತಂದರು. ಮೇಲುಕೋಟೆ ಬಂದು ಕೂತರು, ಕರ್ನಾಟಕದಲ್ಲಿ ಬಂದು ಕೂತರು. ಆಯಿತು, ಈ ಪಾಪ ಅವರ ಶಿಷ್ಯ ಅಲ್ಲಿದ್ದ ಕುರೇಶ ಅಂತ, ರಾಮಾನುಜಾಚಾರ್ಯ ಶಿಷ್ಯ. ಇವ ಪೊಲೀಸ್ನವರು, ನೀನೇನು ರಾಮಾನುಜ ಅಂತ ಕಾಣುತ್ತೆ ಅಂದ್ರೆ, ಹೌದು ಅಂದ ಅವ, ನಾನೇ ರಾಮಾನುಜ ಅಂತ. ನಾನೇ ರಾಮಾನುಜ, ಏನು ಮಾಡ್ತೀರಿ? ಇಲ್ಲ, ರಾಜನ ಹತ್ರ ಕರ್ಕೊಂಡು ಹೋಗಿ. ರಾಜನ ಕರ್ಕೊಂಡು ಹೋದ್ರೆ, ನೀವು ಕಣ್ಣು ತೆಗೀರಿ ಅವನದ್ದು ಅಂದ ರಾಜ. ಇವರು ಕಣ್ಣು ತೆರೆದ್ಬಿಟ್ಟು, ಎರಡು ಕಣ್ಣು ತೆಗೆದುಬಿಟ್ಟು ಸೈನಿಕರು. ಕುರುಡನಾಗಿ ಬಂದ ಆತ, ರಾಮಾನುಜಾಚಾರ್ಯ ಹತ್ರ ಬರ್ತಾನೆ. ನೋಡಿ, ಇದು ನಿಜವಾದಂಥ ಜ್ಞಾನ. ರಾಮಾನುಜಾಚಾರ್ಯ ಹೇಳ್ತಾರೆ, ಅಪ್ಪ ನನ್ನಿಂದಾಗಿ ಕಣ್ಣು ಕಳ್ಕೊಂಡು, ನೀನು ನಾನೇ ರಾಮಾನುಜ ಅಂತ, ನನ್ನನ್ನು ಉಳಿಸುವುದಕ್ಕೋಸ್ಕರ ನೀನು ಸುಳ್ಳು ಹೇಳಿ, ನಾನೇ ರಾಮಾನುಜ ಅಂತ ಹೇಳಿ, ನನಗೆ ಆಗಬೇಕಾದ ಶಿಕ್ಷೆಯನ್ನು ನೀನು ಅನುಭವಿಸಿ ಕಣ್ಣು ಕಳ್ಕೊಂಡೆ, ನನ್ನಿಂದಾಗಿ ಕಣ್ಣು ಕಳ್ಕೊಂಡೆ ಅಪ್ಪ. ಅದಕ್ಕೆ ಅವ್ರು ಏನಿದ್ದು ಗೊತ್ತಾ, ಗುರುಗಳೇ ನನಗೆ ಒಳಗಣ್ಣು ಕೊಟ್ಟವರು ನೀವು, ನೀವು ಕಣ್ಣು ಕೊಟ್ಟವರು, ಹೊರಗಣ್ಣು ಹೋದದ್ರಿಂದ ಏನೂ ನಷ್ಟ ಆಗಲಿಲ್ಲ ನನಗೆ. ಇದು ಈ ಒಳಗಣ್ಣು, ನಾವೆಲ್ಲರೂ ಕುರುಡರೇ, ಹೊರಗಣ್ಣು ಇದೆ, ಹೊರಗಣ್ಣು ಇಲ್ಲ. ಅವನು ಹೇಳ್ತಾನೆ ಕುರೇಶ, ಹೊರಗಣ್ಣು ಹೋದರೆ ಹೋಗಲಿ, ಅದರಿಂದ ಏನು ನಷ್ಟ ಇಲ್ಲ, ಒಳಗಣ್ಣು ಬೆಳಿಬೇಕು ಮುಖ್ಯ. ನಮಗೆ ಈ ಪ್ರಜ್ಞೆಯೇ ಇಲ್ಲ. ಅದರಂತೆ ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ನಿಮ್ಮ ಕಣ್ಣ ಮುಂದೆ ಬಂದು ಅವನು ನಿಲ್ಲೋದಿಲ್ಲ ಭಗವಂತ. ನಾನು ದೇವರು ನೋಡಯ್ಯ ಅಂತ ಬಂದು ನಿಲ್ಲೋದಿಲ್ಲ. ನ ಸಂದೃಶೇ, ನಮ್ಮ ದರ್ಶನಕ್ಕೋಸ್ಕರ, ನಮಗೆ ನೋಡುವುದಕ್ಕೋಸ್ಕರ ಅವನ ರೂಪ ನಮ್ಮ ಕಣ್ಮುಂದೆ ಬಂದು ನಿಲ್ಲುವುದಿಲ್ಲ, ಭಗವಂತ ನಮ್ಮ ಮುಂದೆ ಕಾಣಿಸಿಕೊಳ್ಳುವುದಿಲ್ಲ. ಆದ್ದರಿಂದ ನ ಚಕ್ಷುಷ ಪಶ್ಯತಿ ಕಶ್ಚನೇನಂ, ಯಾರೂ ಕೂಡ ಅವನನ್ನು ಹೊರಗಣ್ಣಿನಿಂದ ನೋಡುವುದು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ರು. ಹೊರಗಣ್ಣಿನಿಂದ ನೋಡುವುದು ಸಾಧ್ಯ ಇಲ್ಲ. ಅದೇ ನೋಡಿದಾರಲ್ವ, ರಾವಣ ರಾಮನನ್ನು ನೋಡಿದ್ದಾನೆ, ಕಂಸ ಕೃಷ್ಣನನ್ನು ನೋಡಿದ್ದಾನೆ, ಹೊರಗಣ್ಣಿನಿಂದ ನೋಡಿದ್ದಲ್ವ, ಒಳಗಣ್ಣಲ್ಲ. ಅದು ಏನು ಉಪಯೋಗ? ನೋಡಿ ಸತ್ತರಲ್ಲ ಅವರು, ಉದ್ಧಾರ ಆಗುವ ದರ್ಶನ ಅಲ್ಲ ಅದು, ಅದು ಸಾಕ್ಷಾತ್ಕಾರ ಅಲ್ಲ. ದೇವರನ್ನು ಅರಿವಿನಿಂದ ನೋಡಿದ್ದಲ್ಲ, ಎಲ್ಲರೂ ನೋಡಿದಾಗ ನೋಡಿದರು ಅಷ್ಟೇ. ಇದು ಒಳಗಣ್ಣಿನಿಂದ ನೋಡಬೇಕಾದ ಭಗವಂತನನ್ನು ಹೊರಗಣ್ಣಿನಿಂದ ನೋಡಲಿಕ್ಕೆ ಆಗೋದಿಲ್ಲ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ, ನ ಚಕ್ಷುಷ ಪಶ್ಯತಿ ಕಶ್ಚನೇನಂ, ಯಾರೂ ಕೂಡ ಹೊರಗಣ್ಣಿನಿಂದ ಅವನನ್ನು ನೋಡುವುದು ಸಾಧ್ಯ ಇಲ್ಲ. ಮತ್ತು ಹೃದ ಹೃದಿಸ್ಥಂ ಮನಸ ಏನಂ ಏವಂ ವಿದುಹು ಅಮೃತಾಸ್ತೇ ಭವಂತಿ. ಅವನನ್ನು ನೋಡಬೇಕು ಎಲ್ಲಿ? ಹೃದಿಸ್ಥಂ, ನಿಮ್ಮ ಒಳಗಿನಿಂದ ನೋಡಬೇಕು. ಹೊರಗಿನಿಂದ ಕಣ್ಣು, ಹೊರಗಣ್ಣಿನಿಂದ ಹೊರಗಿನಿಂದ ನೋಡಿದರೆ ಏನೂ ಉಪಯೋಗ ಇಲ್ಲ. ಭಗವಂತನ ಅವತಾರ ಮಾಡಿದಾಗ ಎಲ್ರಿಗೂ ಕಾಣಿಸ್ಕೊಳ್ಬೋದು. ಅಂತರಂಗ ದರ್ಶನ ಬೇಕು. ನನ್ನ ಒಳಗಿರುವಂಥ ಭಗವಂತನನ್ನು ನಾನು ಒಳಗಿನಿಂದ ಕಾಣಬೇಕು. ಹೃದ ಹೃದಿಸ್ಥಂ, ನನ್ನ ಹೃತ್ಕಮನದಲ್ಲಿರತಕ್ಕ ಭಗವಂತನನ್ನು ನಾನು ಕಾಣುವುದು ಹೇಗೆ? ಕಂಸನ ಹಾಗೆ ಅವರು ಏನು ಭಕ್ತಿಯೇ ಇರಲಿಲ್ಲ ಅವರಿಗೆ. ಹೃದ ಇದನ್ನು ಕಾಣಬೇಕಾದರೆ ಭಕ್ತಿಯಿಂದ ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು. ದ್ವೇಷದಿಂದ ಕಾಣಲಿಕ್ಕೆ ಆಗೋಲ್ಲ. ಪ್ರೀತಿಯಿಂದ ಭಕ್ತಿಯಿಂದ ಹೃದಯದಲ್ಲಿರತಕ್ಕಂಥದ್ದನ್ನು ಮನಸ್ಸ, ಮನಸ್ಸು ಅನ್ನುವ ಒಳಗಣ್ಣಿನಿಂದ ನೋಡಬೇಕು. ಮನನದಿಂದ ಒಳಗಣ್ಣು ತೆರೆಯಬೇಕು, ಹೊರಗಣ್ಣಿನಿಂದ ಅಲ್ಲ, ಮನಸ್ಸಿನ ಕಣ್ಣು. ಮನಸ್ಸು ಅಂದರೆ ಸ್ವರೂಪ ಮನಸ್ಸು, ಬರೀ ಮನಸ್ಸಲ್ಲ. ಆ ಕಣ್ಣಿನಿಂದ ನೋಡಿದರೆ ಏವಂ ವಿದುಹು ಏನಂ ಏ ವಿದುಹು,
ಆಳಗಂಡಿನಿಂದ ನೀವು ನಾವು ಹಿಂದೆ ಹೇಳಿದಂತೆ ಭಗವಂತನ ರೂಪವನ್ನು ಕಂಡಿರಿ ಅಂತಂದರೆ ಏನು ಏವಂ ವಿಧು ಅಮೃತಾಸ್ತೇ ಭವಂತಿ ಅವರು ಮತ್ತೆ ಹುಟ್ಟುವುದಿಲ್ಲ ಮತ್ತೆ ಈ ಬಾಳಿನ ಸಂಸಾರದ ದುಃಖ ಜಂಜಡಗಳಿಗೆ ಒಳಗಾಗುವುದಿಲ್ಲ ಅಮರತ್ವವನ್ನು ಪಡೀತಾರೆ ಅದು ಮುಕ್ತಿಯ ಸಾಧನ ಅದನ್ನು ಭಗವಂತನನ್ನು ಕಾಣುವುದು ಮುಕ್ತಿಯ ಸಾಧನ ಅಂದಾಗ ಹೊರಗಿನ ರೂಪ ಅಲ್ಲ ಒಳಗಿನ ಅಂತರಂಗದ ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಒಳಗಣ್ಣು ತೆರೆದು ನೋಡು ಪುರಂದಾಸರು ಇದನ್ನು ಹೇಳ ಒಳಗಣ್ಣಿನ ಒಳಗಿಂದ ನೋಡು ಏನಪ್ಪ ಒಳಗಣ್ಣಿನ ನೋಡೋದಂತೆ ಒಳಗಿಂದ ನೋಡೋದಂತೆ ಈ ಶಬ್ದವೇ ಅರ್ಥ ಆಗೋಲ್ಲ ನಮಗೆ ಯಾಕಂದರೆ ಕಣ್ಣಿರೋದು ಹೊರಗೆ ಒಳಗಣ್ಣಿನ ನೋಡೋದು ಹೇಗೆ ಅಂತೇವೆ ನಾವು ಪುರಂದಾಸರಿಗೆ ಆ ಒಳಗಣ್ಣು ತೆರೆದಿತ್ತು ನೋಡಿ ಅವ್ರು ಹೇಳಿದ್ರು ಒಳಗಣ್ಣಿನ ಒಳಗಿಂದ ನೋಡುವಂತ ಒಳಗಣ್ಣಿನಿಂದ ನೋಡಬೇಕು ಒಳಗಿಂದ ನೋಡಬೇಕು ಹೊರಗಣ್ಣಿನಿಂದ ಹೊರಗಿಂದ ನೋಡೋದಲ್ಲ ಅದು ಯಾವುದದು ಅವನು ಆವಾಗ ಮೂ ಜಗದ ದೊರೆಯ ಅವನು ಮೂರು ಲೋಕದ ಅದೇ ಲೋಕಾನಾಂ ಯಸ್ಮಿನ್ ಲೋಕಾ ಅಧಿಶ್ರಿತಾ ಎಲ್ಲ ಲೋಕಗಳ ಸ್ವಾಮಿಯಾದ ಅವನನ್ನು ಒಳಗಣ್ಣಿನಿಂದ ನೋಡು ಒಳಗಣ್ಣಿನಿಂದ ಒಳಗಿಂದ ನೋಡು ಆ ಸತ್ಯವನ್ನು ನೀನು ಕಂಡಾಗ ನೀನು ಮತ್ತೆ ಸಂಸಾರವನ್ನು ಗೆದ್ದೆ ಈ ಹುಟ್ಟು ಸಾವುಗಳ ಚಕ್ರವನ್ನು ಗೆದ್ದೆ ಅಂತಾರೆ ಹೀಗೆ ಭಗವಂತನ ಒಂದು ಅದ್ಭುತವಾದ ಚಿಂತನೆಯ ಪ್ರಪಂಚದಲ್ಲಿ ನಮ್ಮನ್ನು ತೊಡಗಿಸುವಂಥ ಈ ಶ್ವೇತಾಶ್ವತರದ ಈ ಮಂತ್ರದ ಚಿಂತನೆಯ ಜೊತೆಗೆ ಇವತ್ತಿನ ಶ್ವೇತಾಶ್ವರ ಚಿಂತನವನ್ನು ಮುಗಿಸೋಣ ಮತ್ತು ನಾಳೆ ಸಂಜೆ ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.